ಶಕ್ತಿ ಸ್ವರೂಪಿಣಿ ಆನಂದ ರೂಪಿಣಿ ಶ್ರೀ ರೇಣುಕಾಂಬೆ ತಾಯೇ ಮುಕ್ತಿ ಪ್ರದಾಯಿನಿ ಸರ್ವಹಿತೇಶಿಣಿ. ಬಿಟ್ಟಿದ್ದು ಈಗ ಮತ್ತೆ ಬರ್ತಾ ಇದ್ದೀವಿ ಅಂದ್ರೆ ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಕಾಲ ಬದಲಾಯಿಸ್ತಾ ಬದಲಾಯಿಸ್ತಾ ಜನರ ರೀತಿ ನೀತಿನೂ ಬದಲಾಗ್ತಾ ಇರುತ್ತೆ. ಈ ಊರಲ್ಲೂ ಹೊಸ ಹೊಸ ಫ್ಯಾಷನ್ ಶುರು ಆಗ್ತಾ ಇದೆ ಅನ್ಸುತ್ತೆ. ಯಾರಮ್ಮ
ಗಂಗಾಮ್ಮನೆ. ಹ್ಮ್ ಅಜ್ಜಿ, ನನ್ ಮಗಳು ಮುತ್ತು. ಮುತ್ತು ಇವೂರ್ ಬಿಟ್ಟಾಗ ಪುಟ್ ಪುಟ್ಟಾಗಿ ಅಜ್ಜೆ ಹಾಕ್ತಾ ಇದ್ಲು, ಈಗ ನೋಡು ಎಷ್ಟು ದಾ ಬೆಳೆದ್ ಬಿಟ್ಟಿದ್ದಾಳೆ. ಮುತ್ತು ನಾನ್ ಯಾರು ಗೊತ್ತೇನೆ? ಅಮ್ಮ ನನಗೆ ಹೇಳಿದಾಳೆ. ತುಂಬಾ ಸಂತೋಷ ಕಣಮ್ಮ, ಇಷ್ಟು ವರ್ಷದ ಮೇಲಾದ್ರೂ ನಿಮ್ಮೂರ್ ಬಂದ್ ಸೇರ್ಕೊಂಡ್ರಲ್ಲ. ನಿಮ್ ಮಾವ ಬಂದಿದ್ದ, ಎಲ್ಲ ಹೇಳ್ದ. ಇಷ್ಟು ವರ್ಷ ಬೇಕಾಯ್ತಲ್ಲ ನಿಮ್ ಜಮೀನ್ ನೀವ್ ಗೆಲ್ಲೋಕೆ. ಏನ್ ಕೇಸೋ ಏನ್ ಗೆಲ್ಲೋದೋ? ಯಾಕೆ ಮುತ್ತು ಹಾಗಂತೀಯ? ಇನ್ನೇನ್ ಅಜ್ಜಿ, ಮತ್ತೆ ಕೋರ್ಟ್ಗೆ ಹೋದ್ಮೇಲೆ ಗೆದ್ದವ್ರು ಸೋತ್ರು, ಸೋತವ್ರು ಸತ್ರು ಅಂತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ ಕಣೆ. ಬಿಗಿದ್ ಕೈ ಕೊಡ್ತೀಯ ಅಜ್ಜಿ? ನೀವು ಬಂದಿರೋ ಸಂತೋಷಕ್ಕೆ 15 ವರ್ಷದ ಮಾತನ್ನ ಒಂದೇ ದಿನದಲ್ಲಿ ಮುಗಿಸ್ಬಿಡ್ತಿದ್ದೆ. ಬೀಗದ ಕೈನ ಕೊಡ್ತೀನಿ. ಏನು ಇದು? ನಮ್ಮೂರ್ಲಿ ಪ್ಯಾಷನ್ ಇಲ್ದಿರೋಕೆ ಅದಕ್ಕೆ ಡೈಮಂಡ್ ಇಲ್ಲ. ಅದು ಸರಿ. ಏನದು, ಸ್ವಲ್ಪ ಕೂಡ ಮರ್ಯಾದೆ ಕೊಡದಂಗ ಹಂಗೆ ಹೋಗ್ತಾಳಲ್ಲೋ. ಅಳತೆ ತಗೊಳ್ಳಿ, ಹೊಲ್ದು ಕೊಡ್ಲಿ. ಬರ್ತಾರೆ ಮುತ್ತಮ್ಮ, ಆದ್ರೆ ನಿನಗೆ ಅಪಾಯ. ಅವ್ರ ಅಂಗಡಿ ಬಿಟ್ಟು ಬೇರೆ ಕಡೆ ಹೆಂಗ್
ಅಪಾಯ. ಏನ್ ಅಪಾಯ? ಬೈತಾನ? ಅದಕ್ಕಿನ್ನ ಹೆಚ್ಚು. ಹೊಡಿತಾನ? ಅದಕ್ಕಿನ್ನ ಹೆಚ್ಚು. ಇನ್ನೇನ್ ಮಾಡ್ತಾನೆ? ಕೂತ್ಕೋ, ಬಾ, ಹೇಳ್ತೀನಿ. ಅಕಸ್ಮಾತ್ ಅವನೇನಾದ್ರು ಬಂದ್ರೆ ನೀನು ಒಬ್ಳೇ ಇರ್ತೀಯ. ಅಂದ್ರೆ ಒಂಟಿ ಹೆಣ್ಣು ಸುತ್ತಮುತ್ತ ನೋಡ್ತಾನೆ, ಬಾಗಿಲು ತಳ್ತಾನೆ, ಚಿಲ್ಕ ಹಾಕ್ತಾನೆ ಅಂತ ನಾಲ್ಗೆ ಚಪ್ಪಿಸ್ತಾನೆ. ಅಡಿಗೆ ಮನೆ ಬೆಕ್ಕು ಬೀದಿ ನಾಯಿ ಇನ್ನತ್ರ ಬರ್ತಾನೆ ಮುತ್ತ ಅಂತಾನೆ ಅಂತ ನಗ್ತಾನೆ, ನಿಮ್ಮಲ್ಲಿ ಕೈ ಹಾಕ್ತಾನೆ, ತೆರೆಗೆಳಿತಾನೆ, ಮಾಡ್ಬೋದ ಮಾಡ್ಬಿಡ್ತಾನೆ. ಹಾಗಾದ್ರೆ ನಿಮ್ ಗುರು ನಮ್ಮ ಮನೆಗೆ ಬರೋದೇ ಬೇಡ. ಉತ್ತಮ, ಉತ್ತಮ, ನನ್ ಮಾತು ಸ್ವಲ್ಪ ಕೇಳು. ಕೇಳಲ್ಲ. ಹಾಯ್ ಅಪ್ಪ. ಎಲ್ಲಿಗೆ ಹಾಳಾಗ ಹೋಗಿದ್ದೆ ಇಷ್ಟು ತನಕ? ಅದೇ ಗುರು, ಮುತ್ತಮ್ಮ ನೋಡಕ್ ಹೋಗಿದ್ದೆ. ಅಳ್ತೆ ಕೊಡ್ತಾಳಂತ? ಕೊಡ್ತಾಳಂತೆ, ಆದ್ರೆ ಅವ್ಳಗ ಪಟ ಬೇಕಂತಲ್ಲ. ಈ ಪಟನ ಪರವಾಗಿಲ್ವೇ, ಬಲ್ಲೆ ಗಿಲಾಡಿ ಅವಳು. ಹಾಗಾದ್ರೆ ಕೊಟ್ಬಿಡ್ತೀಯಾ? ಒಂದ್ ಗಿರಾಕಿ ಸಿಗ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ತಗೊಂಡೋಗ್ ಕೊಡು. ಕೇಳ್ದವಳು ಅವಳು, ಕೊಡ್ಬೇಕಾಗಿರೋ ನೀನು, ನೀನು ತಗೊಂಡೋಗ್ ಕೊಡು, ಹಾಗೆ ಅವಳು ಅಳ್ತೆನ ತಗೊಂಡ್ಬಂದ್ಬಿಡು. ಆದ್ರೆ ಅಂಗಡಿ ಸರಿ, ಆ ಸಣ್ಣಮ್ಮ ಬಂದ್ರೆ ಈ ರೋಕೆನ ಅವಳಿಗೆ ಕೊಟ್ಬಿಡು, ಸರಿನಾ? ಅಂಗಡಿ ಕಡೆ ಜೋಪಾನ. ಚಂದಮ್ಮ,
ವಿಚಾರ ಎಲ್ಲ ಹೇಳ್ದ, ಅದಕ್ಕೆ ಅಳತೆ ತಗೊಂಡ ಅಂತ ಬಂದೆ. ಹೊಸ ಏನೋ ಕೊಟ್ನು, ಅಳತೆ ತಗೊಂಡಷ್ಟರಲ್ಲಿ ಹಂಗೆ ಕೂಗಾಡ್ಬಿಟ್ಲು. ಏನ್ ಕಾರಣನು? ನಾನೇನ್ ಹುಲಿನ ಸಿಂಹನ? ಅಲ್ವಾ ಮತ್ತೆ? ಏನು ಎಲ್ಲ ನನ್ ಮಗನೆ, ನಾ ಈ ಊರಲ್ಲಿ ಎಷ್ಟು ಮರ್ಯಾದೆಯಿಂದ ಬದುಕ್ತಾ ಇದ್ದೀನಿ, ನನ್ನ ಮನೆಯನ್ನೇ ಕಳಿತೀಯನು. ನಾ ಲೇಡೀಸ್ ಟೈಲರು, ಯಾರಾದ್ರೂ ನಿನ್ ಮಾತು ಕೇಳಿದ್ರೆ ನಂಗೆ ಅಳತೆ ಕೊಡ್ತಾರೇನು, ಬಟ್ಟೆ ಉಳಿಸ್ತಾರೇನು? ಆಗ್ತೀನಿ ನೋಡಿ. ಟಾಟಾ ಬೇರೆ ಮಾಡ್ತೀಯಾ? ತಡಿ, ನೀನು ಮಾಡ್ತೀನಿ. ಶತ್ರುವಾಗ್ಲೂ ಹೇಳ್ತೀನಿ, ಈ ನಿನ್ ಮಗ ಇಲ್ಲಿ ಹುಟ್ಟಬಾರ್ದಿತ್ತು, ಪಾರಿನಲ್ಲಿ ಹುಟ್ಟಬೇಕಾಗಿತ್ತು. ಸಾಕು ಸುಮ್ನಿರೋ, ಅಲ್ಲೇನ್ ಬಂಗಾರನ ತಿಂತಾರೆ, ಅನ್ನ ತಾನೇ ತಿನ್ನೋದು. ಹಾಗಲ್ಲಮ್ಮ, ನಮ್ ಗುರು ಯೋಗಿತೆಗೆ ಪಾರಿನಲ್ಲಿ ಇದ್ದಿದ್ರೆ ಬೆಳ್ಳಿ ಟೆಪ್ನಲ್ಲಿ ಅಳತೆ ತಗೊಳ್ಳೋರು, ಬಣ್ಣ ಕಾರಲ್ಲಿ ಓಡಾಡೋರು. ನಿನ್ನ ನೋಡ್ಬೇಕು ಅಂತಂದ್ರೆ ಏರೋಪ್ಲೇನ್ ಆಗಿ ಬಂದು ಬೆಟ್ಗೇರಿ ಇಳಿತಿದ್ರು. ಏನ್ ಮಾಡೋದು, ನಾನು ಹಣೆ ಬರಹ, ಬೆಳಗಿಂದ ಸಾಯಂಕಾಲ ತನಕ ಮಿಷಿನ್ ತುಳಿತಾನೇ ಇದ್ದೀನಿ. ಅಮ್ಮ, ಆ ಮುತ್ಕನ್ನು ಬರ್ಲಿಲ್ವೇನಮ್ಮ? ಯಾವ ಮುತ್ಕನು? ಅದೇ ನಿಮ್ಮ ಮಾವ ರಾಜ ಸೂಟು ಉತ್ತಪ್ಪ. ಆ ಮುದುಕನಿಗೆ ಮರ್ಯಾದೆ ಬೇರೆ ಕೇಳು. ಹೌದೌದು, ಯಾವ್ದೋ ಓವಿರಾಯನ್ ಕಾಲದಲ್ಲಿ ಮಹಾರಾಜಿಗೆ ಒಂದ್ ಸೂಟ್ ಹೊಲ್ಕೊಟ್ಟಿದ್ದಕ್ಕೆ ರಾಜ ಸೂಟು ಉತ್ತಪ್ಪ ಅಂತ ಹೆಸರಿಟ್ಕೊಂಡ್ಬಿಟ್ರು. ಅದೇ ನನ್ನ ನೋಡು, ಎಷ್ಟು ಜನ ಹೆಣ್ಮಕ್ಳಿ ಲೌಕಿ ಹೊಲ್ದ್ಕೊಟ್ಟಿದೀನಿ, ಎಷ್ಟು ತರ ಫ್ಯಾಷನ್ ತಯಾರು ಮಾಡಿದೀನಿ. ಅಮ್ಮ, ಅಖಿಲ ಭಾರತ ಟೈಲರ್ ಸಂಘ ಅಂತ ಏನಾದ್ರು ಇದ್ದಿದ್ರೆ ಅದಕ್ ನಾನೇ ಲೀಡ್ರು. ಅದೇ ನಿಮ್ ಮಾವ ಇದಾನೆ ನೋಡು, ಮೈಸೂರ್ ಅರಮನೆ ಮುಂದೆ ಇವ್ನು ಓಡಾಡ್ತಾ ಇದ್ದಂತೆ, ಯಾವನೋ ಸೂಟು ಅಂದ ತಕ್ಷಣ ಇವ್ನ ಹಳೇ ಕೋಟ ಕೊಂಡೋಗಿ ಅವನೇ ಸೂಟ್ ಹೊಲಿಯಕ್ ಹೋಗಿದ್ದಾನೆ. ಏನ್ ಕೆಲ್ಸ ಮಾಡಿದ್ರು ಮರ್ಯಾದೆ ಇರ್ಬೇಕಮ್ಮ, ಮರ್ಯಾದೆ. ರಟ್ಟೆ ಗಾತ್ರ ಮೀಸೆ ಇದ್ರೆ ಸಾಲದು. ಬಿಡಿದಾರೆ ನಾನು ಊರಲ್ಲಿ ಇಲ್ಲ ಅಂದ್ರೆ ನನ್ ಮೇಲೆ ಹೀಗೆ ಏನೋ, ನೀನು ಕೇವಲವಾಗಿ ಮಾತಾಡೋದು. ಅಯ್ಯೋ, ನಿನ್ ಮೇಲೆ ಆಗಿಲ್ಲ ಮಾತಾಡ್ತೀನಿ ತಾತ. ಬಂಗಾರದ ತಾತ, ಒಳ್ಳೆ ತಾತ, ಮುತ್ತಂತ ತಾತ, ತಾತ ಗಂಡ್ಸು ಅಂದ್ರೆ ಈಗಿರ್ಬೇಕು. ನಿನ್ ಮೀಸೆ ನೋಡು ತಾತ. ಬರ್ತೀನಿ ತಾತ, ಆಮೇಲೆ ಬರ್ತೀನಿ. ಏನ್ ಮುತ್ತಪ್ಪ, ಊರ್ವಾಗ ಬಂದಿಯಲ್ಲ, ಈಗ್ಲಾದ್ರೂ ನಿನ್ನ ಮೊಮ್ಮಗನಿಗೆ ಒಂದ್ ಹೆಣ್ಣು ನೋಡಿ ಬಂದಿದೆಯೋ ಇಲ್ಲೋ? ನಮ್ ಬೆಳ್ಳಿಯಪ್ಪನ ಕೈ ಹಿಡಿಯುವಂತ ಹೆಣ್ಣು ಎಲ್ಲಮ್ಮ ಸಿಗುತ್ತೆ. ಯಾಕೆ ಬ್ರಹ್ಮ ಸೃಷ್ಟಿನೇ ಮಾಡಿಲ್ಲ ಅಂತೀಯ? ಶಾಂತಮ್ಮ, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದೀನಿ. ವರದಕ್ಷಿಣೆ ಕೊಡೋರು ಯಾರಿದ್ದಾರೆ, ಎಲ್ಲಿದ್ದಾರೆ? 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಬಿಟ್ರೆ ಕುಂಟಿನೋ ಕುರುಡಿನೋ ತಂದು ಮದುವೆ ಮಾಡ್ಬಿಡ್ತೀಯ? ಅವಳು ಕುಂಟಿ ಆಗಿರ್ಬಹುದು, ಕುರುಡಿ ಆಗಿರ್ಬಹುದು, 5 ಲಕ್ಷ ರೂಪಾಯಿ ಕುರುಡ ಆಗಿರುತ್ತಾ? ಅದಕ್ಕೆ ನಿನಗೆ ಊರ್ನವರೆಲ್ಲ ಆಸೆಪುರಕ ಜಿಬ್ಣಗ್ರಸ್ತ ಅನ್ನೋದು. ಅನ್ಲಿ, ರಾಜಸೇವಾ ಪ್ರಸಕ್ತ, ರಾವ್ ಬಹು ದೂರ, ಸಮಾಜ ಸೇವಾ ದುರಂದರ ಅನ್ನೋ ಹಾಗೆ ಈ ಜಿಪ್ಣಾಗ್ರೇಸರ ಅನ್ನೋದನ್ನು ಒಂದು ಬಿರುದು ಅಂತ ಅನ್ಕೊಂತೀನಿ. ಹಾಗಾದ್ರೆ ಈ ಜನ್ಮದಲ್ಲಿ ನಿನ್ ಮೊಮ್ಮಗನಿಗೆ ಮದ್ವೆ ಆಗೋದಿಲ್ಲ, ಹೋಗು. ಏನಂತೆ ಅಮ್ಮ? ನಾನು ಈ ಮುದುಕನ್ ಮುಖ ನೋಡ್ದಾಗ್ಲೇ ಅಂದ್ಕೊಂಡೆ ಜುಗ್ಗ ಅಂತ. ಸುಮ್ಮನೆ. ಏನ್ ಗಂಗಮ್ಮ, ಏನ್ ತಾಯಿ ಮಗಳಿಬ್ರು ಪೇಟೆ ಕೊಡ್ತಿದ್ದೀರಾ? ಅಲ್ಲ, ನೀವ್ ಊರ್ ಬಿಡೋವಾಗ ನಿನ್ ಮಗಳು ಮುತ್ತ ವಚಲಂಗ ವಚಲಂಗ ಅಂತಿದ್ದವಳು, ಏನ್ ಒಳ್ಳೆ ಮೈಕೈ ಎಲ್ಲ ತುಂಬಿಕೊಂಡು ಕೊಡಗಿನ ಕಿತ್ಲೆ ತಂಗಿದಾಳಲ್ಲ, ಏನ್ ಗಂಡ್ ಗಿಂಡ್ ಎಲ್ಲಾರು ನೋಡಿದೀಯಾ? ನಾನು ಮದ್ವೆ ಮಾಡ್ಕೊಳ್ಳೋ ಅಂತ ಗಂಡು ಇನ್ನು ಹುಟ್ಟಿಲ್ಲ ತಾತ. ಎಂತ ಗಂಡು ಬೇಕು ಅಂತಿದ್ಯಾ ನೀನು? ಎತ್ತರವಾಗಿರ್ಬೇಕು, ಬೆಳ್ಳಗಿರ್ಬೇಕು, ಲಕ್ಷಣವಾಗಿ ಮೀಸೆ ಬಿಟ್ಟಿರ್ಬೇಕು, ಹಾಡೋಕ್ ಬರ್ಬೇಕು, ರಸಿಕನಾಗಿರ್ಬೇಕು, ಜೊತೆಗೆ ಹೆಂಡತಿ ಹೇಳೋ ಹಾಗೆ ಕೇಳೋನಾಗಿರ್ಬೇಕು. ಎಲ್ಲ ನಿನ್ನ ಮಾತಾಡ್ಸಿದ್ರೆ ಮೊಡ್ದುತ್ತ ಮಾತಾಡ್ತಾನೆ ಇರ್ತೀಯಲ್ಲಿ ನೋಡು. ನೀನ್ ಹೇಳೋಂತ ಗಂಡು ಒಬ್ನೇ ಇರೋದು, ಅವನಿಗೆ ವಯಸ್ಸಾಗ್ಬಿಟ್ಟಿದೆ. ವಯಸ್ಸಾದ್ರೂ ಪರವಾಗಿಲ್ಲ,
ಈ ಗುಣ ಇದ್ರೆ ಸಾಕು ಅಂದ್ಕೋತೀನಿ. ನಾನೇ ಕಣಮ್ಮ ನಾನೇ, ನನ್ನ ಮದುವೆ ಮಾಡ್ಕೊಳಕ್ ನೀನ್ ಒಪ್ತಿಯಾ? ಅಯ್ಯೋ ನನ್ನ ಮುದ್ದು ಮೊಮ್ಮಗಳಿದ್ದಾಗಿದೆಯಲ್ಲೇ ಕಂದ ನೀನು. ಗಂಗಮ್ಮ ಸ್ವಲ್ಪ ನಿನ್ ಮಗಳಿಗೆ ಬುದ್ಧಿ ಹೇಳು, ಬುದ್ಧಿ ಹೇಳು. ಏನೇ ನಿನ್ ತಲೆ ಹರಟೆ ದೊಡ್ಡವ್ರ ಮುಂದೆ? ಮತ್ತೆ ಆ ಮುದುಕನ್ ಮಾತೇನು? 5 ಲಕ್ಷ ರೂಪಾಯಿ ಬೇಕಂತೆ ಆ ಟೈಲರ್ ಮೂತಿಗೆ. ಏನು ಮುತ್ತಮ್ಮ ನನ್ ಮೂತಿ ವಿಚಾರ ಮಾತಾಡಿದ್ಲ? ಏನ್ ಮಾಡ್ತೀನಿ ನೋಡು ಅವಳಿಗೆ. ಅವಳ ಮೂತಿಗೆ ಹಂಗೆ ಮುತ್ಕೊಂಡ್ ಬಿಡ್ತೀನಿ ಗೊತ್ತಾ? ಅದೇ ಜನ್ಮದಲ್ಲಿ ಸಾಧ್ಯ ಅಲ್ಲ ಬಿಡುಗುರು. ಯಾಕೆ ಹಂಗಂತೀಯ? ನಾನು ಅವಾಗ್ಲೇ ಹೇಳಿಲ್ವ ಗುರು, ಅವ್ಳು ಎಂತ ಗಂಡ ಕೇಳಿದ್ಲು ಅಂತ? ಮುತ್ತಮ್ಮ ನಾಕೆ ಬಿಟ್ಬಿಡುಗುರು, ಅವಳು ಆಕಾಶ ಪುಷ್ಪ ನೋಡು. ಈ ಬೆಳ್ಳಿಯಪ್ಪ ಮೋಡ ಹಿಡಿಯೋ ಧೀರ, ಸ್ವರ್ಗಕ್ ಹೋಗಿ ರಂಭಾ ಊರ್ವಶರ ಅಳತೆ ತಗೊಂಡು ರೌಕೆ ಹೊಲ್ತ್ಕೊಡೋ ಚತುರ. ರಂಭಾ ಊರ್ವಶಿರ್ಗೆ ರೌಕೆ ಹೊಲ್ಕೊಡ್ಬೋದು, ಆದ್ರೆ ಮುತ್ತಮ್ಮಗೊಂದು ಕರವಸ್ತ್ರ ಹೊಲ್ಕೊಡೋ ಯೋಗ ಬರ್ಲಿವೆ? ಬರುತ್ತೆ ಕಣೋ, ನಾನು ಒಂದ್ ಪ್ಲಾನ್ ಮಾಡಿದೀನಿ. ಪ್ರೀತಿ ಮಾಡಕ್ಕ ಅಲ್ವೋ ಮುತ್ತಮ್ಮನೆ ಬಂದು ನಾನು ವರಪರೀಕ್ಷೆ ಮಾಡ್ಬೇಕು, ಹಂಗ್ ಮಾಡ್ತೀನಿ. ಇವಾಗ ನೀರ್ ಮಾಡ್ಬೇಕಾಗಿರೋದು ಇಷ್ಟೇ. ಅವಳು ಇದೀಯಾ ಅದಿದ್ಯಾ ಅಂತ ಕೇಳಿದಾಗ ನಾನು ಎಷ್ಟ್ ಹೇಳ್ತೀನೋ ಅದ್ ಎರಡರಷ್ಟು ಮಾಡಿ ನೀನ್ ಹೇಳ್ಬೇಕು ಅಷ್ಟೇ. ಎಷ್ಟು ಕಣ್ಣಿದೆ ಎಷ್ಟು ಬಾಯಿ ಇದೆ ಅಂತ ಅವಳು ಕಾಣ್ಸಲ್ವಾ? ಬೇರೆ ಕಾಣದೇ ಇರೋ ವಿಷಯನ ಅವಳು ಕೇಳಿದಾಗ ಅದನ್ನ ಎರಡರಷ್ಟು ಮಾಡಿ ನೀನ್ ಹೇಳ್ಬೇಕು. ಹೇಳ್ತಾಳೆ ಹೇಳ್ತಾಳೆ, ನಿಮ್ಗೆ ಅದೃಷ್ಟ ಬಂದೈತೆ, ತಾಳಿ ಭಾಗ್ಯ ಬಂದೈತೆ. ಈ ಮೆಚ್ಚಿದ ಗಂಡು ಜಗ ಮೆಚ್ಚಿದ ಗಂಡು, ಮುತ್ತಿನ ಚೆಂಡು ಆಡ್ತಾನೆ ಕುಣಿತಾನೆ ಕಿರಿಕಿರ ಅಂತ ನಗ್ತಾನೆ. ಯಕ್ಕಮ್ಮ ಹೇಳ್ತಾಳೆ ಅವನಿಂದ ಪ್ರಾಣ ಕಲಾ ಪರ್ವೀಣ. ಎಲ್ಲಿದ್ದಾನ ಅವನು? ಇಲ್ಲೇ ತಾಯಿ ಇಲ್ಲೇ. ಕಾಣಿಸ್ತಿಲ್ವಲ್ಲ? ಪರೀಕ್ಷೆ ಮಾಡಬೇಡ, ತಾಯಿ ಕಣ್ಣೆರಡು ಬಿಟ್ಟಾಳು ಇನ್ನನ್ನು ಸುಟ್ಟಾಳು. ಇವತ್ತು ಗುಡಿನ ಒಳಗೆ ತೀರುವಾಗ ನಿನ್ನ ಬೆನ್ನ ಹಿಂದೆ ಯಾವನೊಬ್ಬ ಗಂಟೆ ಬಾರಿಸುತ್ತಾನೆ, ಅವನು ನಿನ್ನ ಗಂಡ ಬಲು ಪ್ರಚಂಡ. ಒಂದು ಬಟ್ಟೆ ಕೊಡು, ಒಂದು ಕೋಟ್ ಕೊಡು ತಾಯಿ. ಕೋಟ್ ಹಾಕೊಳ್ಳೋನ್ ಬರ್ಲಿ, ಆಗ ಬಾ ಕೊಡ್ತೀನಿ. ಆಗ ಬರ್ತೀನಿ ತಾಯಿ. ಯಾವಾಗ್ಲಾದ್ರೂ ಒಂದೊಂದ್ ಸಲ ಬರ್ತೀನಿ ಅಷ್ಟೇ. ನಿಮ್ಗೆ ಹಾಡಕ್ ಬರುತ್ತಾ? ಏನೋ ಒಂದೆರಡು ದೇವ್ರ ನಾಮ ಕಲ್ತಿದ್ದೀನಿ ಅಷ್ಟೇ. ಫ್ಯಾಷನ್ ತಯಾರು ಮಾಡ್ಬೇಕಾದ್ರೆ ಬೇಕಾಗತ್ತಲ್ಲ, ಅದಕ್ಕೆ ಸ್ವಲ್ಪ ಕಲ್ತಿದ್ದೀನಿ. ಸುಮ್ನಿರು, ನಮ್ ವಿಚಾರ ನಾವು ಹೆಚ್ಚಿಗೆ ಹೇಳ್ಕೋಬಾರ್ದು. ಹೌದು, ನೀವು ಪ್ರಸಿದ್ಧರಾದ ಲೇಡೀಸ್ ಟೈಲರು, ಊರಲ್ಲಿರೋ ಹುಡುಗಿಯರ ಅಳತೆ ಎಲ್ಲ ತಗೋತೀರಾ, ಬ್ಲೌಸ್ ಹೊರ್ಕೊಡ್ತೀರಾ, ಯಾರನ್ನಾದ್ರೂ ಕೇಳಿ ಕೇಳಿ ಪರವಾಗಿಲ್ಲ, ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೀರಾ? ಅಯ್ಯಯ್ಯೋ, ನಾ ಇಲ್ಲಿವರೆಗೂ ಯಾರನ್ನು ಕಣ್ಣೆತ್ ಕೂಡ ನೋಡಿಲ್ಲಪ್ಪ.
ಆಗ್ಬಿಟ್ಟಲ್ವೋ. ನೀನ್ ತನಗುರು ಹೇಳಿದ್ದು, ನೀನೇನ್ ಹೇಳ್ತೀಯೋ ಅದಕ್ಕೆ ಅನದೃಷ್ಟಳು ಅಂತ, ಅದಕ್ಕೆ ನಾನು ಹೇಳಿದ್ದು. ನೀನ್ ಕಟ್ಕೊಂಡು ನೆಗೆದ್ ಬಿದ್ದೋದೆ. ನೋಡು, ನಾಲ್ಕು ಜನ ಹುಡುಗಿಯರಲ್ಲಿ ಒಬ್ಳಿಗೆ ಮಾತ್ರ ಡೈಮಂಡ್ ಇಲ್ಲ. ಬಿಡು ಗುರು, ಅವಳಿಗ ಅದೃಷ್ಟ ಇಲ್ಲ. ನಾನು ನೀನು ಏನ್ ಮಾಡಕ್ಕಾಗತ್ತೆ ಹೇಳು. ಅಯ್ಯೋ ಗೂಬೆ, ನನ್ ಮಗನೆ, ಅವಳಾಗೆ ಬಂದು ಅಳತೆ ಕೊಡೋ ಅವಕಾಶ ಇತ್ತು, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಈಗ ಅವಳು ಒಂದೊಂದ್ಸರಿ ನನ್ನ ಅಂಗಡಿ ಮುಂದೆ ಒಯ್ಯಾರದಿಂದ ಹೋಗ್ತಾ ಇದ್ರೆ ನನ್ನ ಈ ಟೇಪ್ ಇಟ್ಕೊಂಡು ಅವಳಿಂದ ಹಾಗೆ ಓಡ್ಬೇಕು ಅನ್ಸುತ್ತೆ. ನೀನೇನ್ ಯೋಚನೆ ಮಾಡ್ಬೇಡ ಗುರು, ನಾನೊಂದು ಉಪಾಯ ಹೇಳ್ತೀನಿ. ನೀನ್ ಉಪಾಯನೂ ಬೇಡ, ಗಿಪಾಯನೂ ಬೇಡ. ಇನ್ಮೇಲೆ ನಾನೇನ್ ಹೇಳ್ತೀನೋ ಅಷ್ಟು ಮಾಡು. ಏನಾಯ್ತು? ಸೂಜಿ ಚುಚ್ಚು. ಚೆನ್ನಾಗಿದ್ಯಾ ಮುತ್ತಮ್ಮ? ತುಂಬಾ ಚೆನ್ನಾಗಿದ್ದೀನಿ ಮುತ್ತಮ್ಮ. ನಂಗ್ ಒಂದೇ ಒಂದ್ ಆಸೆ. ಆಸೆನಾ? ಏನು? ನಾನು ನಿನಗೆ ಒಂದ್ ರವಕೆ ಹೊಲ್ಕೊಡ್ಬೇಕು. ಅದಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ? ನಾನು ಅಳತೆ ಕೊಟ್ರೆ ತಾನೆ. ಏನ್ ಮುತ್ತಮ್ಮ, ಚೆನ್ನಾಗಿದ್ಯಾ? ಎಲ್ಲಿ ಗೊಂಟೆ? ಇಲ್ಲ ಅಂಗಡಿಗೆ. ಎಲ್ಲಿ? ಮನೆ ಕಡೆ ಬರ್ಲೇ ಇಲ್ಲ. ಇನ್ಯಾವಾಗ್ಲಾದ್ರೂ ಬರ್ತೀನಿ ಅಜ್ಜಿ. ಸರಿ ಕಣವ, ನಿಮ್ಮ ಅವ್ವ ಚೆನ್ನಾಗಿದ್ದ, ಬರ್ತೀನಿ. ಅರ್ಧ ಕೆಜಿ ತೊಗರಿ ಬೇಳೆ ಕೊಡಿ. ಏನು ನಿಮ್ ರೋಕೆ? ರವಕೆನಾ? ನಾನು ಅಳ್ತೇನೆ ಕೊಡ್ಲಿಲ್ವಲ್ಲ. ಕಣ್ಣಳ್ತೇನೆ ಸಾಕು, ಹಾಕೊಂಡು ನೋಡಿ. ಅರೆ, ಇದು ನನಗೆ ಸರಿಯಾಗಿದೆಯಲ್ಲ. ಇದೇನೋ ಸರಿ. ಆತರ ಹೊಲಿಯೋಕಾಗತ್ತಾ? ಓ ಆತರ, ಓ ಆತರ, ಓ ಆತರ. ನಿಮ್ಗೋಸ್ಕರ ಯಾವ ತರ ಪ್ಯಾಶನ್ ಬೇಕಾದ್ರೂ ಹೊಲ್ಕೊಡ್ತೀನಿ.
ಮಾತಿಗೆ ಸೋತು ಒಂದದೆ ನಾಳೆ ನಿನ್ ಮಗನಿಗೆ ಹೆಣ್ಣು ತೋರ್ಸೋಕೆ ಸೋಲೂರು ಸಂಗ್ರಾಮಯ್ಯನವರು ಅವ್ರ ತಂಗಿನ ಕರ್ಕೊಂಡು ಬರ್ತಾರೆ ನೋಡಮ್ಮ. ಆ ಹುಡುಗಿ ನಾನು ನೋಡಿ ಒಪ್ಪಿದ್ದ ಆಗೋಗಿದೆ. ನಿನ್ನ ಮಗ ಸುಮ್ಮನೆ ನೋಡಿ ಶಾಸ್ತ್ರ ಮಾಡಿದ್ರೆ ಸಾಕು. ಆಯ್ತು ಮಾವಯ್ಯ. ಅಮ್ಮ ನನಗೆ ಮದ್ವೆ ಇಷ್ಟ ಇಲ್ಲ. ಕಪಾಳಕ್ಕಾಗ್ತಿ ನೋಡು ಬಡವ. ನೋಡೋ ನಾನ್ ಕಟ್ಕೋ ಅಂತ ಹೇಳಿದ ಹೆಣ್ಣನ್ನ ನೀನ್ ಕಟ್ಕೊಳ್ಳೇಬೇಕು. ಅವಳಿಗೆ ಬಲ್ಗೆಯಲ್ಲಿ ಬೆರಳೇ ಇಲ್ಲಂತೆ. ಅವಳೇನ್ ಬಟ್ಟೆ ಹೊಲಿಬೇಕಾ? ಅವಳು ಸೈಕಲ್ ಕಲಿಯಕ್ ಹೋಗಿ ಕೆಳಗ್ ಬಿದ್ದು ಕೈ ಬೆರಳು ಮುರಿದೋಯ್ತು. ಅಪ್ಪ ನೀನ್ ಮದ್ವೆ ಆಗೋದು ಹುಡುಗಿನ ಅವಳ ಬೆರಳನ್ನ. ಅವಳಿಗೆ ಮೆಳ್ಳಗಣ್ಣಂತೆ ಕಣಮ್ಮ. ತಾತಂಗ್ ಬೇರೆ ಕಣ್ ಸರಿ ಇಲ್ಲ. ಮುಚ್ಚ ಬಾಯಿ ನೋಡಮ್ಮ. ಮೆಳ್ಳಗಣ್ಣಿನವಳು ಬಳ್ಳಗಾಲಿನವಳು ಸೊಸೆಯಾಗಿ ಬಂದರ ಮನೆಗೆ ಬಳ್ಳ ಹೊನ್ನಯ್ಯ ಸರ್ವಜ್ಞ ಅಂತ ಅಂದಿದ್ದಾರೆ. ಇವನ್ ಹೇಳ್ತಾನೆ ಕೇಳು. ನೋಡಮ್ಮ ಆ ಹುಡುಗಿನ ನಾನು ಕಣ್ ತುಂಬಾ ನೋಡಿದಿನಮ್ಮ. ಮೈ ಬಣ್ಣ ಸ್ವಲ್ಪ ಕಬ್ಬು, ಸ್ವಲ್ಪ ಉಬ್ಬಲ್ಲು, ಮುಖ ಮೈ ಸ್ವಲ್ಪ ಬಲ್ತಿದೆ. ಅಯ್ಯೋ ಸಂಸಾರ ಮಾಡೋರ್ಗೆ ಹೇಗಿದ್ರಿ ಏನ್ ತಾಯಿ? ಹಂಗಾದ್ರೆ ನೀನೆ ಮದುವೆ ಆಗು. ಮುಚ್ಚ ಬಾಯಿ. ನೋಡು ನಾಳೆ ಅವ್ರು ಬರೋವಾಗ ನಾನ್ ನಿನ್ಗೆ ಹೊಲ್ ಕೊಟ್ಟಿರೋ ಬೆಳ್ಳಿ ಗುಂಡಿ ಕೋಟ್ ಹಾಕೊಂಡು ಬಾಯ್ ಮುಚ್ಕೊಂಡು ಕೂತ್ಕೋಬೇಕು. ಒಂದು ಸಂತೋಷದ ವಿಷಯ. ಏನು? ನನ್ನೊಡಕ್ಕೆ ಹೆಣ್ ಬರ್ತಾ ಇದೆ. ನೀನು ಒಳ್ಳೆ ಮದ್ವೆ ಮಾಡ್ಕೊಳ್ತೀಯಾ? ಮಾಡ್ಕೊಳ್ದೇ ಇದ್ರೆ ನಮ್ ತಾತ ಕಾಲ್ ಮುರಿತೀನಿ ಅಂದ್ರು. ಇಷ್ಟು ಲಕ್ಷಣ ಹುಡುಗಿ ನಿಂಗೆ ಈ ಜನ್ಮದಲ್ಲಿ ಸಿಗಲ್ಲ ಅಂದ್ರು ಗೊತ್ತಾ? ಅಷ್ಟು ಚೆನ್ನಾಗಿದ್ದಲ್ಲ ಹುಡುಗಿ. ಹೌದು ಮತ್ತು ಎಡಗಾಲ್ ಸ್ವಲ್ಪ ಕುಂಟು, ಬಲಗೈಲಿ ಬೆರಳಿಲ್ಲ, ಕಣ್ಣು ಸ್ವಲ್ಪ ಮೆಳಗಣ್ಣು. ಪರವಾಗಿಲ್ಲ ನಾನು ಹೊಂದ್ಕೊಂಡು ಹೋಗ್ತೀನಿ. ಹೋಗಿ ಹೋಗಿ ಇಂತ ಹುಡುಗಿನ ಮದ್ವೆ ಮಾಡ್ಕೊಳ್ತೀನಿ ಅಂತೆಲ್ಲ ತಲೆ ಇದೆಯಾ ನಿನಗೆ? ಹುಡುಗಿ ಆಗಿದ್ರೇನು, 5 ಲಕ್ಷ 5 ಲಕ್ಷ ಕೊಡ್ತಾರೆ ಗೊತ್ತಾ? 5 ಲಕ್ಷನ? ಮಾಡ್ಕೋ ಮಾಡ್ಕೋ. ನೀನ್ ಆ ಮೂತಿನ ಹ್ಯಾಗ ಮದ್ವೆ ಮಾಡ್ಕೊಳ್ತೀಯೋ ನಾನು ನೋಡ್ತೀನಿ. ತಾತ ನಿನಗ್ ಬಂತು ಆಪತ್ತು. ನಿಲ್ಸಿ ನಿಲ್ಸಿ ನಿಲ್ಸಿ. ಯಾಕಮ್ಮ? ನಿಮ್ಮಲ್ಲಿ ಸಂಗ್ರಮಯ್ಯನವ್ರು ಯಾರು? ನಾವೇ ಕಣಮ್ಮ. ನೀವು ಉತ್ತಪ್ಪನವ್ರ ಮನೆಗ್ ತಾನೇ ಹೋಗ್ತಾ ಇರೋದು? ಹೌದಮ್ಮ. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಏನಮ್ಮ ಸಮಾಚಾರ? ಸ್ವಲ್ಪ ಈ ಕಡೆ ಬನ್ನಿ. ಒಂದ್ ನಿಮಿಷ. ಏನಮ್ಮ? ಉತ್ತಪ್ಪನವ್ರು ಹಣ ಅಂದ್ರೆ ಸಾಯ್ತಾರೆ, ಮಾತಾಡಿದ್ರೆ ವರದಕ್ಷಿಣೆ ವರದಕ್ಷಿಣೆ ಅಂತಾರೆ. ಅದ್ ನನಗ್ ಗೊತ್ತಮ್ಮ. ಈಗ ನಮ್ಮೂರ್ಗೆ
ಗೌರ್ಮೆಂಟ್ ಅವರು ಸಿಐಡಿಗಳನ್ನ ಕಳಿಸಿದ್ದಾರೆ. ಅವರಲ್ಲೊಬ್ಬ ಮೀಸೆ ಬಿಟ್ಕೊಂಡು ಅವ್ರ ಮನೆ ಹತ್ರನೆ ಓಡಾಡ್ತಾ ಇದಾನೆ. ಯಾಕಮ್ಮ? ವರದಕ್ಷಿಣೆ ಅಂದ ತಕ್ಷಣ ಬೇಡಿ ಹಾಕೋಕೆ. ಓಹೋ, ಅದು ಉತ್ತಪ್ಪನವ್ರ ಗೊತ್ತೇನಮ್ಮ? ಇಲ್ಲ, ಸೀಕ್ರೆಟ್. ಆ ಸೇಡಿ ನನಗ್ ಗೊತ್ತು. ಅವನಿಗೆಲ್ಲ ಹೇಳ್ಬಿಡ್ತೀನೋ ಅಂತ ನನ್ನ ಮನೆ ಹತ್ರನೆ ಸೇರ್ಸಲ್ಲ. ಈಗ ನಾನೇನಮ್ಮ ಮಾಡೋದು? ಅದಕ್ಕೆ ಒಂದು ಉಪಾಯ ಇದೆ, ಅದನ್ನ ಹೇಳೋಕೆ ನಾನ್ ಬಂದಿದ್ದು. ಆ ಮುದುಕ ವರದಕ್ಷಿಣೆ ಎಷ್ಟು ಕೊಡ್ತೀರಾ ಅಂತ ಕೇಳಿದ ತಕ್ಷಣ ನಿಮಗೆ ಎಷ್ಟು ಕೊಡಕ್ಕಾಗುತ್ತೋ ಅಷ್ಟು ಕೆನ್ನೆಗೆ ಪಟಾರ್ ಪಟಾರ್ ಅಂತ ಬಾರಿಸಿ ಕಣ್ಣು ಹೊಡಿರಿ. ಒಂದ್ ಏಟಿಗೆ 100,000 ಅಂತ. ಅವ್ರಿಗೆ ಅರ್ಥವಾಗತ್ತಮ್ಮ? ನೀವು ಕಣ್ಣು ಹೊಡಿತೀರಲ್ಲ ಅಷ್ಟೇ ಸಾಕು. ಸತ್ಯ? ಇಷ್ಟು ಹೇಳಿ ದೊಡ್ಡ ಉಪಕಾರ ಮಾಡ್ತೀಯಮ್ಮ. ಇಲ್ದೇ ಇದ್ರೆ ವರದಕ್ಷಿಣೆ ಕೊಡೋರ್ನ ತಗೊಳೋರ್ನ ಇಬ್ಬರನ್ನ ಒಳಗ್ ಹಾಕ್ತಾರೆ. ಮಾತಾಡೋವಾಗ ಆ ಕಡೆ ಈ ಕಡೆ ನೋಡ್ತಾ ಇರಿ. ಹಾ, ಮೀಸೆ ಬಿಟ್ಕೊಂಡು ಬೀಡಿ ಸೇದವ್ರನ್ನ ಕಂಡ್ರೆ ಕಪಾಳ ಸೇವೆ ನಡೆಸಿ. ಇಲ್ದೇ ಇದ್ರೆ ಕೈಗೆ ಬೇಡಿ. ನನಗೆ ಗೊತ್ತು, ನನಗೆ ಗೊತ್ತು. ನಾನು ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ನಾನು ಸಂಗ್ರಾಮಯ್ಯ. ಉತ್ತಪ್ಪ, 500,000 ಬೇಕಪ್ಪ. ನಮಸ್ಕಾರ. ಓಹೋ, ರಾಜ ಸೂಟ್ ಉತ್ತಪ್ಪನವರು. ನಮಸ್ಕಾರ ಸಂಗ್ರಾಮಯ್ಯನವ್ರೆ. ಏನ್ ಪ್ರಯಾಣ ಸುಖವಾಗಿತ್ತೆ? ಹೆಸರು ಜಾಸ್ತಿ. ದಯಮಾಡಿ ಏನಯ್ಯ ನಿನ್ ಹೆಸರು? ಅಮ್ಮಯ್ಯ. ಕೂತ್ಕೊಳ್ಳಿಮ್ಮ. ಕಾವೇರಪ್ಪ. ಏನ್ ಮಾವಯ್ಯ? ನೋಡಮ್ಮ, ಇವರೇ ಸಂಗ್ರಾಮಯ್ಯನವ್ರು. ನಮಸ್ಕಾರ. ಆಕೆ ಇವ್ರ ತಾಯಿ, ಅದೇ ಮದುವೆ ಹುಡುಗಿ. ಕಾವೇರಮ್ಮ ಎಷ್ಟೆನಾಗಿದೆ ನೋಡಿದ್ಯಾ? ಚೆನ್ನಾಗಿದ್ದಾಳೆ. ಬೆಳ್ಳಿಯಪ್ಪ, ಬೆಳ್ಳಿಯಪ್ಪ, ಹುಡುಗಿ ನೋಡಬಾರ. ನಾನೇ ನೋಡತ್ತಾತ, ನೀ ನೋಡಿದ್ರೇನೆ ಸಾಕು. ಹಾಗಂದ್ರೆ ಯಾಕಪ್ಪ? ಮನೆ ತನಕ ಬಂದಿದ್ದಾರೆ ನೋಡು ಬಾಪಾ. ಬಾ, ಇವನೇ ನನ್ ಮೊಮ್ಮಗ ಬೆಳ್ಳಿಯಪ್ಪ. ನೋಡಪ್ಪ ಹುಡುಗಿ ನೋಡು. ನೋಡ ಹುಡುಗಿನ. ಅಮ್ಮ ಹೋಗಿ ಹೋಗಿ, ಈ ತ್ರಿಪುರ ಸುಂದಿನೇ ಕಟ್ಕೋಬೇಕಾ? ನಾನೇನೋ ಮಾಡ್ಲಿ, ನಿಮ್ ತಾತನ ಎದುರಿಸೋ ಧೈರ್ಯ ನನಗೂ ಇಲ್ಲ ನಿನಗೂ ಇಲ್ಲ. ಕಾವೇರಮ್ಮ. ಏನು ಅಯ್ಯ? ಬೆಳ್ಳಿ ಲೋಟದಲ್ಲಿ ಕಾಫಿ ತಗೊಂಡ್ ಬಾ ಅಮ್ಮ, ಬೆಳ್ಳಿ ಲೋಟದಲ್ಲಿ. ನೋಡಿ ಹುಡುಗ ಹುಡುಗಿನ ನೋಡ್ದಾಗ ನಾನ್ ಒಪ್ಪದ ಮೇಲೆ ಎಲ್ಲ ಒಪ್ಪದ ಹಾಗೇನೆ. ಈಗ ಮುಂದಿನ ವ್ಯವಹಾರಕ್ಕೆ ಬನ್ನಿ. ವರದಕ್ಷಿಣೆ ಎಷ್ಟು ಕೊಡ್ತೀರಾ? ಕೊಟ್ಟಾಯ್ತು ಬಿಡಿ. ನೋಡಿ, ಯಾವುದು ಸ್ಪಷ್ಟವಾಗಿ ತೀರ್ಮಾನ ಆಗ್ಬಿಡ್ಬೇಕು. ಆಗ್ಲೇ ವ್ಯವಹಾರದೆಲ್ಲ ಸಲೀಸು. ವರದಕ್ಷಿಣೆ ಎಷ್ಟು ಕೊಡ್ತೀರಾ ಹೇಳ್ಬಿಡಿ. ವರದಕ್ಷಿಣೆ ತಾನೇ? ಏನ್ರಿ ಇದು ವರದಕ್ಷಿಣೆ? ಇದ ವರದಕ್ಷಿಣೆ? ಒಂದ್ ನಿಮಿಷ, ಎರಡು ಸಾಲಲ್ಲ ಅಂತಾರಲ್ಲಮ್ಮ. ಮೂರು ಹೇಳಪ್ಪ. ಆಗಲ್ಲ ಅಂದ್ರೆ ನಾಲ್ಕು ಹೇಳ. ಆಗ್ಲಪ್ಪ. ನನ್ ಕೈಲಿ ಶಕ್ತಿ ಇರೋದೇ ಇಷ್ಟು, ಬೇಕಾದ್ರೆ ಇನ್ ಒಂದು ಕೊಡ್ತೀನಿ. ರಾಜ ಸುಟ್ಟು ಉತ್ತಪ್ಪನ ಮೇಲೆ ಕೈ ಮಾಡ್ತೀರೋ? ನನಗೂ ಕೈ ಇದೆ, ನನಗೂ ಶಕ್ತಿ ಇದೆ. ಅಪ್ಪ, ನಾನ್ ಏಟಲ್ಲಪ್ಪ ಕೊಟ್ಟಿದ್ದು? ಲಕ್ಷ ಲಕ್ಷನೋ ಭಿಕ್ಷನೋ ವಾಗಾಜೆ. ಬಿಡು ನನ್ನ. ಏನಾಯ್ತು ಬಿಳಿಯಪ್ಪ? ಇಷ್ಟ ಇಲ್ವಂತೆ. ತಗೋ ತಾತ. ನನ್ನ ಬಿಟ್ಟು ಬೇರೆ ಹೆಣ್ಣನ್ ತರ್ತೀನಿ ಇನ್ನಲ್ಲ, ಅದಕ್ಕೆ ನಿಮ್ ತಾತನ ಹೊಡೆಸಿದ್ದು. Thank you.
ಬೆಳ್ಳಿಯಪ್ಪನ್ ನೋಡಕ್ಕೆ ಇನ್ನೊಂದ್ ಹೆಣ್ ಬರ್ತಾ ಇದೀಯಾ? ಹೌದು ಮುತ್ತಮ್ಮ, ಇವತ್ ಸಾಯಂಕಾಲನೇ. ಅವ್ರು ತುಂಬಾ ಹನುಮಂತರಂತೆ. ಅದು ಅಲ್ದೆ ಅವ್ರ ದೊಡ್ಡಳಿಯ ಅಮೆರಿಕಲ್ ಇದಾನಂತೆ. ಅವ್ರು ಬರೀ ಇಂಗ್ಲಿಷ್ ಅಂತೆ ಮಾತಾಡೋದು. ಅಂದ್ರೆ ನಿಮ್ ಗುರುನು ಅಮೆರಿಕಾಗ್ ಹೋಗ್ತಾನ? ಅದ್ ಮದ್ವೆ ಆದ್ಮೇಲೆ ತಾನ್ ಗೊತ್ತಾಗೋದು. ಸರಿ, ನೀನೊಂದ್ ಕೆಲ್ಸ ಮಾಡು, ನಿಮ್ ಗುರುನ ಇಗ್ಗುತ್ತಪ್ಪ ಬಿಟ್ಟೆ ಕರ್ಕೊಂಡ್ ಬಾ. ಯಾಕೆ? ನೀನ್ ಕರ್ಕೊಂಡ್ ಬಾ, ನಾನು ಹೇಳ್ತೀನಿ. ಆಯ್ತು. ಮುತ್ತಮ್ಮ, ನಾ ಹೆಂಗ್ ಕಾಣ್ತಾ ಇದ್ದೀನಿ? ಒಳ್ಳೆ ಕೋಡಂಗಿ ತರ ಕಾಣ್ತೀಯ. ಹೌದೌದು, ಕೋಡಂಗಿ ತರ ಕಾಣ್ತಾ ಇದ್ದೀನಿ. ಒಳ್ಳೆ ಮದುವೆ ಗಂಡಿನ ತರ ಕಾಣ್ತಲ್ವಾ? ಮುತ್ತಮ್ಮ, ನನ್ ನೋಡಕ್ಕೆ ಇನ್ನೊಂದ್ ಹೆಣ್ ಬರ್ತಾ ಇದೆ. ಹಾಗಾದ್ರೆ ನೀನ್ ಒಪ್ಕೋತೀಯ? ಮತ್ತೆ ಈ ಹೆಣ್ಣನ್ನು ಬಿಟ್ರೆ ನಾನು ನೀ ಹೇಳ್ದಂಗೆ ಕೋಡಂಗಿ ಆಗ್ಬಿಡ್ತೀನಿ, ಗೊತ್ತಾ? ಯಾಕೆ? ನಮ್ ತಾತ ಹೇಳ್ದ, ಅವ್ರ ಲಕ್ಷಾಧೀಶ್ವರಂತೆ, ಎಷ್ಟು ಬೇಕಾದ್ರೂ ವರದಕ್ಷಿಣೆ ಕೊಡ್ತಾರಂತೆ. ಅಯ್ಯೋ, ನೀನು ನಿಮ್ ತಾತನ ತರ ಹಣ ಹಣ ಅಂತ ಸಾಯ್ತೀಯ. ಹಣಕ್ಕೋಸ್ಕರ ಅಲ್ಲ ಮತ್ತು, ನಂಗೆ ಒಂದ್ ದೊಡ್ಡ ಟೈಲರ್ ಅಂಗಡಿ ತಕ್ಕೊಡ್ತಾರಂತೆ, ನಾ ಬರ್ತೀನಿ. ಎಳ್ನೀರ್ ಕುಡಿ. ಯಾಕೆ? ನಿನ್ ಮನ್ಸು ತಂಪಾಗಿರ್ಲಿ ಅಂತ ಕುಡಿ ಕುಡಿ. ಅಯ್ಯಯ್ಯೋ, ರುಚಿ ಏನೋ ಒಂಥರ ಇದೆಲ್ಲ. ಸ್ಪೆಷಲ್ ಎಳ್ನೀರು, ಕುಡಿ ಕುಡಿ ಕುಡಿ. ಬೇಡ ಬೇಡ, ಅಲ್ಲಿ ನನ್ಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ, ನಾ ಬರ್ತೀನಿ. ಕೊಡು. ಏನ್ ಮುತ್ತಮ್ಮ, ನಮ್ ಗುರುನ ಬೈಟಿ ಓಡಿಸ್ಬಿಡ್ತೀನಿ ಅಂದೆ, ಈಗ ನೋಡಿದ್ರೆ ಎಳ್ನೀರ್ ಕುಡ್ಸ್ ಕಳ್ಸಿದ್ಯಾ? ಅಯ್ಯೋ ಮಂಕ್ದಿನಿ, ಅದು ಬರೀ ಎಳ್ನೀರ್ ಅಲ್ವೋ? ಎಳ್ನೀರ್ ಜೊತೆ ರಾಮರಸನು ಬೆರೆಸಿದೀನಿ. ಮುತ್ತಪ್ಪನವ್ರೆ, ತಿಂಡಿ ಕಾಫಿ ಆಯ್ತು, ವರದಕ್ಷಿಣೆ ವಿಷಯ ಮಾತಾಡಾಯ್ತು, ಹುಡುಗ ಇನ್ನು ಬರ್ಲೇ ಇಲ್ವಲ್ಲ. ಸ್ವಲ್ಪ ಬೇಗ ಕರೆಸಿ. ಯಾ ಯಾ ಎಲ್ಲಮ್ಮ, ಇವನು ಇನ್ನೂ ಬಂದಿಲ್ಲ? ಬಂದ್ಬಿಡ್ತಾನೆ ಮಾವಯ್ಯ. ಅಯ್ಯೋ, ಸುಮ್ಮನೆ ಇವ್ರು ಅವಸರ ಮಾಡ್ತಿದಾರಲ್ಲ, ದೇವಸ್ಥಾನಕ್ಕೆ ಹೋಗಿರ್ಬೋದು. ಇನ್ನೇನ್ ಬಂದ್ಬಿಡ್ತಾನೆ. ಹುಡುಗನಿಗೆ ತುಂಬಾ ದೈವ ಭಕ್ತಿ ಏನ್ ಕಾಣುತ್ತೆ. ಓ, ಹಿ ಹ್ಯಾಸ್ ಗಾನ್ ಟು ಟೆಂಪಲ್. ಗುಡ್, ವೆರಿ ಗುಡ್. ವಾಟ್ ಇಸ್ ಇಟ್ ಡಾರ್ಲಿಂಗ್? ಯಾ ಬರೀ ದೈವ ಭಕ್ತಿ ಅಷ್ಟೇ ಅಲ್ಲ, ನಾನು ಹಾಕಿದ ಗೆರೆ ಅವನು ಯಾವತ್ತೂ ದಾಟಲ್ಲ. ಚಂದವಾ ನೋಡಲು ಈ ಹೆಣ್ಣು ಕುಳಿ ಬೇಡೆಂದರೆ
ಒಪ್ಪಾಯ್ತು ತಾತ ಸಾಕೇನ. ದಿನಕ್ಕ ದಿನ ದಿನ ನನ್ನ ದಿನಕ್ಕ ದಿನಕ್ಕ ದಿನ ದಿನ ನನ್ನ ಮದುವೆ ಆಟ ಆಡೋಣವೇ ಕುಣ್ಣಕ್ಕ ಹುಡುಗಿಯನ್ನು ನೋಡೋಣವೇ ಕುಣ್ಣಕ್ಕ ದಾಳಿಯನ್ನು ಕಟ್ಟೋದಕ್ಕೆ ಕೂಲಿ ಕೇಳೋಣವೇ ಅಷ್ಟೇ ತಾನೇ ಹೇಳುತ್ತಾ. ರಾಜಾಸೋಡು ತಪ್ಪು ಮಾತಾಡಬಾರದು. ಆದ್ರೆ ನಾನು ಎದುರೋದಿಲ್ಲ, ನಾನ್ ಫೇಮಸ್ ಟೈಲರ್ ಬೆಳ್ಳಿ ಹಬ್ಬ. ಓ ರಾಜಾಸೋಡು ತಪ್ಪ, ಗುಡ್ ಮಾರ್ನಿಂಗ್. ಅಣುಕೋಸ್ಕರ ಮೊಮ್ಮಗನ್ನೇ ಮಾರ್ಕೊಂಡ್ಬಿಟ್ಟಲ್ಲಪ್ಪ. ನೀ ತರೋ ಕಾಗೆ ಗೂಪಿಗಳನ್ನ ನಾ ಮದುವೆ ಆಗೋದಿಲ್ಲ. ನಾನು ನಿನ್ ಮೊಮ್ಮಗ, ನಿನಗೆ ಎಷ್ಟು ಹಠ ಇದೆಯೋ ನನಗೂ ಅಷ್ಟೇ ಹಠ ಇದೆ. ನಾನು ಒಬ್ಬ ಮನುಷ್ಯ, ನನಗೂ ಒಂದ್ ಮನಸ್ಸಿದೆ, ಆಸೆ ಇದೆ ಅನ್ನೋದನ್ನ ಮರ್ತು ಬಿಟ್ರ? ನಾನು ಮುತ್ತಮ್ಮ ಮೆಚ್ಕೊಂಡಿದ್ದೀನಿ, ನನ್ ಜೀವ ಹೋದ್ರೆ ಸರಿ, ನಾನು ಮುತ್ತಮ್ಮನ್ನೇ ಮದುವೆ ಆಗೋದು. ತಪ್ಪು ನಂದಮ್ಮ ನಂದು, ನಾನು ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ಕಣ್ಣೆದರಿಗೆ ರತ್ನದಂತ ಹುಡುಗಿನ ಇಟ್ಕೊಂಡು ಹಣಕ್ಕೋಸ್ಕರ ದುರಾಸೆ ಪಟ್ಟು ನಾನು ಅವನಿಗೆ ಅನ್ಯಾಯ ಮಾಡಿಬಿಡ್ತಿದ್ದಮ್ಮ, ಅನ್ಯಾಯ ಮಾಡಿಬಿಡ್ತಿದ್ದೆ. ಪೂಜೆ ಮಾಡ್ತಾ ಇದ್ದೀರಾ? ಬನ್ನಿ ಗಂಗಮ್ಮ ಬನ್ನಿ. ನಿನ್ನೆ ನನ್ನ ಮಗಳು ನಡ್ಕೊಂಡ ರೀತಿಯಿಂದ ನಿಮ್ಗೆಲ್ಲ ತುಂಬಾ ಬೇಜಾರಾಗಿರ್ಬೇಕು. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ. ಏನದು, ಹಾಗೇನಿಲ್ಲ. ಇದ್ರಿಂದ ನಂಗ್ ತುಂಬಾ ಸಂತೋಷ ಆಯ್ತು. ಇಲ್ದಿದ್ರೆ ನನ್ ಮಗನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಹೇಗೆ ಗೊತ್ತಾಗ್ತಿತ್ತು? ನೋಡಿ, ನನ್ ಮೊದಲನೇ ಸಲ ನಿಮ್ ಮಗನ್ ನೋಡಿದಾಗ ನಮ್ ಉತ್ತಮ್ನಿಗೆ ಸರಿಯಾದ ಜೋಡಿ ಅನ್ಕೊಂಡೆ. ಆದ್ರೆ ನಿಮ್ ಮಾವ ಕೇಳೋ ವರದಕ್ಷಿಣೆ ನಮ್ ಕೇಳಿ ಕೊಡಕ್ಕಾಗತ್ತಾ? ಅದಕ್ಕೆ ಸುಮ್ಮನಾದೆ. ನನಗೂ ಅಷ್ಟೇ, ನಿಮ್ ಹುಡುಗಿನ್ ಕಂಡಾಗ ನನ್ ಸೊಸೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಮಾವನ್ ಹೆದರ್ಕೊಂಡು ನಿಮ್ಮನ್ ಕೇಳಲಿಲ್ಲ ಅಷ್ಟೇ. ಅಯ್ಯೋ ಹಾಗೆ ಹೇಳ್ಬೇಡಿ, ಹೆಣ್ಣು ಹೆತ್ತವ್ರು ನಾವು,
ನಾವ್ ತಾನೇ ಮೊದ್ಲು ಕೇಳ್ಬೇಕು. ಏನೇ ಆಗ್ಲಿ, ನಮ್ಮ ಹುಡುಗನ್ಗೆ ನಿಮ್ ಹುಡುಗಿ ಇಷ್ಟ ಅಂತ ಗೊತ್ತಾಯ್ತಲ್ಲ, ದೇವ್ರ ದಯದಿಂದ ಅವರಿಬ್ಬರು ಮದುವೆ ನಡೆದ್ರೆ ಸಾಕು. ಏನ್ ಹೇಳ್ತೀರಾ? ಹೌದು ಹೌದು, ನಾ ಬರ್ತೀನಿ. ಆಯ್ತು. ನೋಡ್ದೆ ಮುತ್ತಮ್ಮ, ತಾತನಿಗೆ ಪತ್ರ ಕೊಡ್ಸುಬಿಟ್ಟೆ. ಏನ್ ಮಹಾ ಪತ್ರ ಕೊಡ್ಸಿದ್ದು? ಒಂದೂರ್ನಲ್ಲಿ ಎದುರಿಸ್ಲಿಲ್ವಾ ಮುತ್ತಮ್ಮನ ಮದುವೆ ಆಗೋದು ಅಂತ ಹೇಳಲಿಲ್ವಾ? ನೀನೆಲ್ಲ ಹೇಳ್ದೆ ಮಾತಾಡ್ಸಿದ್ದು ನಾನು ಕುಡ್ಸಿದ್ ರಾಮರಸ. ಹಂಗಂದ್ರೆ ನಾ ಕುಡ್ದಿದ್ದು ರಾಮರಸನ? ಮತ್ತಿನೇನು, ನಿನಗಷ್ಟು ಧೈರ್ಯ ಐತಿದ್ರೆ ಆ ಜುಗ್ಗ ಮುತ್ಕ ಒಂದೊಂದ್ಸಾರಿ ಹೆಣ್ಣು ನೋಡಕ್ ಕರೆಸ್ದಾಗ್ಲು ನನ್ ಹತ್ರ ಬಂದು ಆಳ್ತಿದ್ಯಾ? ನನಗೆ ಧೈರ್ಯ ಇಲ್ಲ ಅಂತೀಯಾ? ಖಂಡಿತ ಇಲ್ಲ. ಗುಂಡಿಗೆ ಇರೋ ಗಂಡಾದ್ರೆ ಎದೆ ತಟ್ಕೊಂಡು ಹೇಳು ಮುತ್ತಮ್ಮನೇ ನನ್ ಹೆಂಡತಿ ಅಂತ, ಆಗ ನೋಡ್ತೀನಿ. ಅಷ್ಟೇನಾ? ಅಷ್ಟೇ. ಯಾಕೆ ಆ ಬೆಳೆಪ್ಪನ ಹಾಗೆಲ್ಲ ಅಂತೀಯ ಪಾಪ? ತಮಾಷೆಗೆ. ಅದೇನ್ ತಮಾಷೆನೋ. ಬ್ಲಾಕ್ ಡಾಗ್ಸ್. ಜಾನಿ, ನೀ ಹೋದ ಕೆಲಸ ಏನಾಯ್ತು? ನಾವೆಷ್ಟೊಂದು ಚಿನ್ನದ ಒಡವೆಗಳನ್ನ ಕದ್ದಿದ್ವಿ, ಆದ್ರೆ ಅವೆಲ್ಲ ನಕಲಿ ಅಂತ ಗೊತ್ತಾಗಿ ಬಿಸಾಕ್ ಬಂದ್ಬಿಟ್ವಿ. ದಂಡಕ್ ನೀವೆಲ್ಲ ಇರೋದು. ರಾವ್, ನಿಮ್ದೇನಾಯ್ತು? ಕ್ಯಾಪ್ಟನ್, ಫಸ್ಟ್ ಕ್ಲಾಸ್ ಒಂದು ಜೀಪ್ ಕದ್ವಿ, ಆದ್ರೆ ಅದು ಪೊಲೀಸ್ ಜೀಪ್ ಅಂತ ಗೊತ್ತಾದ್ಮೇಲೆ ಅದನ್ನ ಅರ್ಧ ದಾರಿಲೇ ಬಿಟ್ಟು ಅವರಿಂದ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗ ಹೋಯ್ತು ಕ್ಯಾಪ್ಟನ್. ಈ ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡಿ ಮಾಡಿ ಸಾಕಾಗೋಗಿದೆ. ಎಷ್ಟೇ ಸಂಪಾದನೆ ಮಾಡಿದ್ರು ನಾಲ್ಕು ದಿವಸದ ಖರ್ಚಿಗೆ ಸಾಲೋಲ್ಲ. ದೊಡ್ಡವ್ರು ಹೇಳೋ ಹಾಗೆ ಮಾರೇತೋ ಹಾತಿ ಕುಮಾರ್ನ, ಲೂಟೇತೋ ಭಂಡಾರ್ಕು ಲೂಟ್ನ. ಭಂಡಾರ ಲೂಟಿ ಮಾಡಬೇಕು. ಕರೆಕ್ಟ್ ಕ್ಯಾಪ್ಟನ್. ನಾವ್ಯಾಕೆ ಯಾವ್ದಾದ್ರು ದೊಡ್ಡ ಬ್ಯಾಂಕ್ ನ ಲೂಟಿ ಮಾಡಬಾರ್ದು? ಕೋಟ್ಯಾಂತರ ರೂಪಾಯಿ ಸಿಗುತ್ತಲ್ಲ. ಇಡಿಯಟ್. ನಾವ್ ಬ್ಲ್ಯಾಕ್ ಟೈಗರ್ಸ್ ಆಗಿದ್ದಿದ್ರೆ ಬ್ಯಾಂಕ್ ಏನು, ರಿಸರ್ವ್ ಬ್ಯಾಂಕ್ ನೇ ಲೂಟಿ ಮಾಡಬಹುದು. ಆದ್ರೆ ಬ್ಲ್ಯಾಕ್ ಡಾಗ್ಸ್, ನಮ್ ಶಕ್ತಿಗೆ ತಕ್ಕಾಗ ನಾವ್ ಯೋಚನೆ ಮಾಡ್ಬೇಕು. ಸರಿ, ಯಾವ್ದಾದ್ರು ಶ್ರೀಮಂತರ ಮಗನೋ ಮಗಳನ್ನೋ ಕಿಡ್ನಾಪ್ ಮಾಡಿ ರ್ಯಾನ್ಸಮ್ ಯಾಕೆ ಕೇಳಬಾರ್ದು? ನಾಟ್ ಎ ಬ್ಯಾಡ್ ಐಡಿಯಾ, ನಾಟ್ ಇಟ್ ಆಲ್ ಎ ಬ್ಯಾಡ್ ಐಡಿಯಾ. ಶ್ರೀಮಂತನ ಮಗಳು ಕಿಡ್ನಾಪ್, ಇದಕ್ಕಿಂತಲೂ ಒಬ್ಬ ಸಿನಿಮಾ ಸ್ಟಾರ್ ನೇ ಕಿಡ್ನಾಪ್ ಮಾಡಿದ್ರೆ? ಕರೆಕ್ಟ್ ಕ್ಯಾಪ್ಟನ್, ಕರೆಕ್ಟ್. ದುಡ್ಡಿಗೆ ದುಡ್ಡು, ಹೆಸರಿಗೆ ಹೆಸರು. ಪ್ರೊಡ್ಯೂಸರ್ ಸಾಹೇಬ್ರು ತಾವಾಗೆ ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ. ದಟ್ಸ್ ಮೈ ಪಾಯಿಂಟ್. ನೌ ದಿ ಪಾಯಿಂಟ್ ಈಸ್, ಯಾವ ಸಿನಿಮಾ ಸ್ಟಾರ್ ನ ಕಿಡ್ನಾಪ್ ಮಾಡೋದು? ಕ್ಯಾಪ್ಟನ್, ವಿಷ್ಣುವರ್ಧನ್ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅಂಬರೀಶು ಜರ್ಮನಲ್ಲಿದ್ದಾರೆ. ಹತ್ತಿರದಲ್ಲಿರೋರ್ನ ಹೇಳೋ ಅಂತಂದ್ರೆ ಆಸ್ಟ್ರೇಲಿಯಾ ಜರ್ಮನಿ ಅಂತೀಯಲ್ಲ ಕ್ಯಾಪ್ಟನ್. ಹತ್ತಿರದಲ್ಲಿ ಅಂದ್ರೆ ನಮಿರ ತುಂಬಾ ಹತ್ರ. ಕುಮಾರ್ ಬಂಗಾರಪ್ಪ ಅವ್ರ ಪಾರ್ಟಿ ಮಡಿಕೇರಿಲಿ ಔಟ್ಡೋರ್ ಶೂಟಿಂಗ್ ಗೆ ಅಂತ ಬಂದಿದೆ. ಕುಮಾರ ಬಂಗಾರಪ್ಪ, ಬಂಗಾರಪ್ಪ ವಾಟ್ ಎ ಗುಡ್ ಐಡಿಯಾ. ಬಂಗಾರದ ಗಣಿನ ಲೂಟಿ ಮಾಡಬಹುದಲ್ಲ. ಶೂಟಿಂಗ್ ನಡೀತಾ ಇದೆ, ನಾಳೆ ಸ್ಕೂಲ್ ಫಂಕ್ಷನ್ ಒಂದನ್ನು ಮುಗಿಸ್ಕೊಂಡು ಭಾಗ ಮಾಡ್ಲಿಕ್ಕೆ ಶೂಟಿಂಗ್ ಅಂತ ಹೋಗ್ತಾ ಇದ್ದಾರೆ. ವಾಟ್ ಎ ಗುಡ್ ಐಡಿಯಾ. ಒಂದು ಕೆಲಸ ಮಾಡಿ, ಈ ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಶೂಟಿಂಗ್ ಅಂತ ಹೋಗ್ತಿರ್ತಾರಲ್ಲ, ಆ ದಾರಿಲೇ ಕಿಡ್ನಾಪ್. ಯಾರು ಮೋಟರ್ ಬೈಕ್ ಮೇಲೆ ಆಗಲಿ ಅಥವಾ ಕಾರ್ ನಲ್ಲಿ ಹೋಗಿ ಕಿಡ್ನಾಪ್ ಮಾಡ್ಬೇಡಿ. ಯಾಕೆ? ಯಾಕಂದ್ರೆ ಅವಕ್ಕೆಲ್ಲ ನಂಬರ್ ಪ್ಲೇಟ್ಸ್ ಇರುತ್ತೆ, ನಂಬರ್ ನೋಟ್ ಮಾಡ್ಕೊಂಡ್ಬಿಟ್ರೆ. ಮತ್ತೆ ಯಾಕೆ ಕಿಡ್ನಾಪ್ ಮಾಡೋದು ಕ್ಯಾಪ್ಟನ್? ಕುದುರೆ, ಕುದುರೆ ಮೇಲೆ ಹೋಗಿ ಕಿಡ್ನಾಪ್ ಮಾಡಿ. ಅವಕ್ಕೆ ನಂಬರ್ ಇವಲ್ಲ, ಒಳ್ಳೆ ಐಡಿಯಾ ಕ್ಯಾಪ್ಟನ್. ಅಷ್ಟೊತ್ತಾದ್ರೂ ಕುಮಾರ ಬಂಗಾರಪ್ಪ ಅವ್ರು ಬರಲೇ ಇಲ್ವೇ? ಇಲ್ಲ, ಅವ್ರು ಹೇಳಿದ ಮೇಲೆ ಕರೆಕ್ಟ್ ಟೈಮ್ ಬಂದ್ಬಿಡ್ತಾರೆ, ಇನ್ನೇನು ಬರೋ ಹೊತ್ತಾಯ್ತು. ಬನ್ನಿ ಬನ್ನಿ, ನಮಸ್ಕಾರ. ಇವರು ನಮ್ಮ ಶಾಲಾ ಸಂಸ್ಥಾಪಕರು ಉದಯ ಶಂಕರ್. ನಮಸ್ಕಾರ. ಇವರವರ ಶ್ರೀಮತಿ. ನಮಸ್ಕಾರ. ಅವರು ನಮ್ಮ ಶಾಲಾ ಟೀಚರ್. ನಮಸ್ಕಾರ. ಬನ್ನಿ ಬನ್ನಿ. ಇಂದಿನ ಶುಭ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಮದೇ ಮಹಾದೇಶ್ವರನನ್ನು ಸ್ಮರಿಸಿ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ತಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಇದ್ದಾಗ್ಯೂ ಅದನ್ನೆಲ್ಲ ಬದಿಗಿಟ್ಟು ತಮ್ಮ ಶೂಟಿಂಗ್ ವೇಳೆಯನ್ನು ಮುಂದಕ್ಕೆ ಹಾಕಿ ಇಲ್ಲಿಗೆ ಬಂದಿರುವ ಖ್ಯಾತ ಚಲನಚಿತ್ರ ನಟರಾದ ಶ್ರೀಮಾನ್ ಕುಮಾರ ಬಂಗಾರಪ್ಪನವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಾಲಾರ್ಪಣೆ.
ಮೊದಲನೇದಾಗಿ ನಮ್ಮ ಶಾಲಾ ಮಕ್ಕಳಿಂದ ವಿವಿಧ ವೇಷಭೂಷಣಗಳ ಸ್ಪರ್ಧೆ. ಎಷ್ಟು ಚೆನ್ನಾಗಿತ್ತಲ್ಲ? ಬಹಳ ಚೆನ್ನಾಗಿತ್ತು ಸರ್. ಮಕ್ಕಳೆಲ್ಲ ಆಹಾ ಏನ್ ಮುದ್ದಾಗಿದ್ರು ಸರ್. ಆ ಶಿವಾಜಿ ಪಾತ್ರ ಮಾಡ್ದ ಎಷ್ಟು ಜನ ಮಾಡ್ದ? ಬಹಳ ಜನ ಮಾಡ್ದ. ಲೊಕೇಶನ್ ಎಲ್ಲಿ ಹೇಳ್ರು? ಈ ಲೊಕೇಶನ್ ಈ ಭಾಗಮಂಡಲ ರೋಡ್ ನಲ್ಲಿ ಹೋದ್ರೆ ಸಾಕು ಸರ್. ಭಾಗಮಂಡಲ ಅಂದ್ರೆ ಎಲ್ಲಿ? ಭಾಗಮಂಡಲ ನೀವು ಹೋಗಿ ಸರ್, ಆಮೇಲೆ ಹೇಳ್ತೀನಿ ಸರ್. ಸರ್ ಎಡಗಡೆ ಎಡಗಡೆ ತಿರ್ಕೊಳ್ಳಿ ಸರ್. ಅಲ್ಲ ಅಲ್ಲ ರೈಟ್ ಸರ್. ರೈಟ್ ಅಂತೀರಾ, ಲೆಫ್ಟ್ ಅಂತೀರಾ, ಯಾವ್ದಾದ್ರು ಒಂದು ಕರೆಕ್ಟ್ ಹೇಳ್ರು ಸರ್. ಯಾರೋ ಬರ್ತಿದ್ದಾರೆ, ನಿಲ್ಸಿದ್ದಾರೆ, ಕೇಳೋಣ. ಹಾ ಯಜಮಾನ್ರೆ, ಇಲ್ಲೆಲ್ಲ ಶೂಟಿಂಗ್ ನಡೀತಾ ಇದೆಯಾ? ಈಗ ನೇರವಾಗಿ ಹೋಗಿ ನೋಡಿ. ಇನ್ನು ಮುಂದಕ್ಕ? ಹೌದು. ನಮಸ್ಕಾರ. ನಮಸ್ಕಾರ. ಹಾಗೆ ಹೋಗೋಣ ಸರ್, ಬನ್ನಿ ಬಿಡ್ರಿ ಸರ್. ಸರ್ ಸರ್ ಇಲ್ಲಿ ನಿಲ್ಸಿ ಸರ್. ಏಯ್, ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಯಾಕೋ ಬರ್ತೀರಾ? ಯಾವ ಕಡೆ ಹೋಗ್ಬೇಕು ಕರೆಕ್ಟಾಗಿ ಹೇಳಿ ಸರ್. ಸರ್ ಇಲ್ಲಿ ಇಲ್ಲಿ ರೈಟ್ ಸೈಡ್ ನೋಡಿ ಸರ್. ಅದು ಇಲ್ಲ ಸರ್. ಒಂದ್ ನಿಮಿಷ ತಡ್ರಿ ಸರ್. ಸರ್ ಒಂದ್ ಕೆಲಸ ಮಾಡೋಣ, ನನಗ್ ಚೆನ್ನಾಗಿ ಜ್ಞಾಪಕ ಇದೆ. ಬಲಗಡೆ ತಿರುಕೊಂಡು ನೇರವಾಗಿ ಹೋದ್ರೆ ಅಲ್ಲೊಂದು ಆಲು ಮರ ಸಿಗತ್ತೆ, ಅದ್ರ ಪಕ್ಕದಲ್ಲ ಸರ್ ಶೂಟಿಂಗು. ಅದೇ ಅದೇ ಅದೇ. ಎಲ್ಲೋ ಇಲ್ಲಿ ಡೆಡ್ ಎಂಡ್ ಬಂತು. ಎಲ್ಲೋ ಇದೆ ರಸ್ತೆ, ಮುಂದಕ್ಕೆ ರಸ್ತೆನೇ ಇಲ್ವಲ್ಲೋ. ಇದೇನಾ ಲೊಕೇಶನ್? ಈ ಕಡೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್. ಸರ್ ಆ ಕಡೆ ನೋಡೋಣ. ಏ ಬೇಡ, ಆ ಕಡೆ ಹೋಗಿ ನೋಡೋಣ. ಇಬ್ರು ಹೋಗಿ ಕರೆಕ್ಟ್ ಲೊಕೇಶನ್ ನೋಡ್ಕೊಂಬನಿ ಸರ್. ಅಯ್ಯೋ, ಏ ಒಂದ್ ನಿಮಿಷ ಹೆಚ್ಚಿ ಬರ. ಏನ್ ಗ್ರಾಚಾರಣಯ್ಯ, ಇಷ್ಟು ದೂರ ಬಂದ್ರು ಶೂಟಿಂಗ್ ಸ್ಪಾಟ್ ಸಿಗ್ಲಿಲ್ವಲ್ಲ. ನಾನು ನಿನಗ್ ಗೊತ್ತಿದೆ ಅಂತ ತಿಳ್ಕೊಂಡಿದೀನಿ. ನೀನ್ ಏನಯ್ಯ ಹೇಳ್ತಾ ಇದೀಯಾ? ನಾನ್ ನಿನಗ್ ಗೊತ್ತು ಅಂತ ತಿಳ್ಕೊಂಡೆ, ತಿರ್ಗಾ ನನ್ನೇ ದಬಾಯಿಸ್ತೀಯಲ್ಲ. ಯಾತ್ರ ಮನುಷ್ಯನಯ್ಯ. ಏ ಅಲ್ಲಿ ಯಾವನ ಹೋಗ್ತಿದ್ದಾನೆ, ಹೋಗ್ ಕೇಳೋಣ. ಅಣ್ಣ ಅಣ್ಣಯ್ಯ, ಶೂಟಿಂಗ್ ಎಲ್ಲ ನಡೀತಿದ್ಯಾಣ? ಏನ್ ಸ ಕಾರಲ್ಲಿ ಕೂತಿರಿ ಅಂದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಕಾರಾ? ನೀವ್ರಿ ಯಾರು? ಏನ್ ಸರ್ ತಮಾಷೆ ಮಾಡ್ತಾ ಇದೀರಾ? ನಾವು ನಿಮ್ ಪಿಯಗಳಲ್ವಾ ಸರ್. ಬನ್ನಿ ಸರ್. ನಿಮ್ ಮನೆಯವರಿಗೆ ರೌಕಿ ಹೊಲಿಬೇಕಾ? ಕುಮಾರ್ ಬಂಗೇರುತ್ತರಾಗಿ ನೀವು ರೌಕಿ ಹೊಲಿಯೋದಂದ್ರೆ ತಮಾಷೆ ಮಾಡ್ತೀರಾ? ಅರೇ ಆಗ್ಲೇ ಕಾಸ್ಟ್ಯೂಮ್ ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀರಾ? ಯಾರೇ ಕುಮಾರ್ ಬಂಗಾರಪ್ಪ? ನಾನು ಲೇಡೀಸ್ ಟೈಲರ್, ಫ್ಯಾಷನ್ ಕಿಂಗ್, ಬೆಟ್ಟಗೇರಿ ಬೆಳ್ಳಿಯಪ್ಪ, ಗೊತ್ತಾ? ನನ್ ಮುಟ್ಟಿದ್ರೆ ಕೊಂದು ಬಿಡ್ತೀನಿ, ಕೊಡು ನನ್ನ ರೌಕೆ. ಲೇಡೀಸ್ ಟೈಲರ್, ಫ್ಯಾಷನ್ ಕಿಂಗ್, ಬೆಟ್ಟಗೇರಿ ಬೆಳ್ಳಿಯಪ್ಪ. ಏನೋ ಸರ್, ಒಂದು ಆಶ್ಚರ್ಯ ನೋಡಿದ್ವು ಸರ್. ಏನು ಶೂಟಿಂಗ್ ಸ್ಪಾಟ್ ಸಿಕ್ಕಿದ್ದ ಆಶ್ಚರ್ಯ? ಅದಕ್ಕಿಂತ ದೊಡ್ಡ ಆಶ್ಚರ್ಯ ಸರ್. ಸರ್ ದಾರಿನೊಬ್ಬ ಸಿಕ್ಕಿದ್ದ, ಎಲ್ಲ ನಿಮ್ಮ ಹಾಗೆ, ಆ ಕಣ್ಣು, ಆ ಮೂಗು, ಆ ಬಾಯಿ, ಆ ಮೈ ಸರ್ ಎಲ್ಲ ನಿಮ್ ತರನೇ ಇದ್ದ. ಅವನೊಬ್ಬ ಲೇಡೀಸ್ ಟೇಲರ್ ಅಂತೆ, ನೋಡಕ್ಕೆ ಹಳ್ಳಿ ಗುಗ್ಗು ಇದ್ದಾಗಿದ್ದ. ಅವನ್ನ ಇಟ್ಕೊಂಡು ಒಂದ್ ಡಬಲ್ ರೋಲ್ ಪಿಕ್ಚರ್ ಮಾಡಬಹುದು ಸರ್. ಅವನ ಹೆಸರು ಬೆಳ್ಳಿಯಪ್ಪ ಅಂತ ಸರ್. ಶೂಟಿಂಗ್ ಸ್ಪಾಟ್ ನೋಡ್ಕೊಂಬನ್ರು ಅಂದ್ರೆ ಬೆಳ್ಳಿಯಪ್ಪ ಕಳ್ಳಿಯಪ್ಪ ಅಂತ ಕತೆ ಹೇಳ್ತಾ ಇದೀರಾ? ಇಲ್ಲೇ ನೋಡ್ಕೊಂಡ್ರಣ. ಹಾಕ್ತೀನಿ ನೋಡು. ಕಾಣ್ತಾ ಇಲ್ವಲ್ಲ? ಹೌದಲ್ಲ ಸರ್, ವಾಪಸ್ ಹೋಗಿ ನೋಡೋಣ ಸರ್. ಸರ್ ಇಲ್ಲಿ ಲೆಫ್ಟ್ ತಗೊಳ್ಳಿ ಸರ್. ಸರ್ ಈ ಕಡೆ ಈ ಕಡೆ. ಅಲ್ಲ ಸರ್ ಈ ಕಡೆ. ಸಾಕು ಸಾಕು, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಮುಚ್ಚಿರೋ ಬಾಯಿ.
ಮೂರ್ನಾಲ್ಕು ಗಂಟೆಯಿಂದ ನಾನು ಹೀಗೆ ಸುತ್ತಿಸ್ತಾ ಇದ್ದೀರಲ್ಲ, ನಾ ಶೂಟಿಂಗ್ ಬಂದಿನೋ ಪಿಕ್ನಿಕ್ ಬಂದಿನೋ, ಸರ್ ಲೊಕೇಶನ್ ನೋಡೋಣ, ಕಾರಲ್ಲೇ ಹೋಗ್ಬೋದು. ಕಾರು ಇಲ್ಲ ಗೀರು ಇಲ್ಲ, ಹೋಗ್ರೋ ಓಡು ಸರ್. We'll be right back.
ಹಲೋ ಯಂಗ್ ಮ್ಯಾನ್, ಹೇಗಿದ್ದೀಯ ನೋಡು? ನಾವು ತುಂಬಾ ಒಳ್ಳೆ ಜನ, ನಿನಗೆ ಯಾವ ರೀತಿ ತೊಂದ್ರೆನು ಮಾಡೋಲ್ಲ. ನೀನೆಂತವನಾದ್ರೆ ನನಗೇನು, ನನ್ನ ಕೈಲಿ ಹಿಡ್ಕೊಂಡ್ ಬಂದಿದ್ಯಾ? ಹಣ ಹಣ ನಾವು ಕೇಳಿದಷ್ಟು ಹಣ ಬಂದ ಕೂಡ್ಲೆ ನಿನ್ನ ಬಿಟ್ಟು ಬಿಡ್ತೇವೆ. ಮರ್ಯಾದೆ ನನ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನಗೆ ತುಂಬಾ ತೊಂದ್ರೆ ಆಗತ್ತೆ. ಶಟ್ ಅಪ್ ಯು ಫೂಲ್, ನೀನು ಸಿನಿಮಾದಲ್ಲ ಹೀರೋ, ಇಲ್ಲಿ ನಿನ್ ಹೀರೋಯಿಸಂ ಏನು ನಡೆಯೋದಿಲ್ಲ. ಈ ಚಕ್ರವ್ಯೂಹನ್ ಭೇದಿಸೋದಕ್ಕೆ ನೀನೇನಾದ್ರೂ ಪ್ರಯತ್ನ ಪಟ್ಟಿಯೋ, ಆ ಅಭಿಮನ್ಯುಗಾದ ಗತಿನೇ ನಿನಗೂ ಆಗತ್ತೆ. ಬಿ ಕೇರ್ಫುಲ್. ನೋಡಿರ ಸಿನಿಮಾ ಆರ್ಟಿಸ್ಟ್ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡೋದ್ರ? ಹೌದ್ ಸರ್, ನಮ್ ಕಣ್ ಮುಂದೆನೆ ಕಿಡ್ನಾಪ್ ಮಾಡ್ಕೊಂಡೋದ್ರು ಸರ್. ನಮಗ್ ದಿಕ್ಕ ತೋರ್ಸ್ದೆ ನಿಮ್ ಹತ್ರ ಬಂದಿ ಸರ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಐ ಆಮ್ ಐ ಜಿ ಮೋಹನ್ ರಾವ್ ಸ್ಪೀಕಿಂಗ್. ಇಷ್ಟೊತ್ತಾಗ್ಲೇ ನಿಮಗೆ ವಿಷಯ ಗೊತ್ತಾಗಿರ್ಬೇಕು. ವಿಷಯನ? ಏನ್ ವಿಷಯ? ಅದೇ ಕುಮಾರ್ ಬಂಗಾರಪ್ಪನ್ನ ಕಿಡ್ನಾಪ್ ಮಾಡಿರೋ ವಿಷಯ. ಕಿಡ್ನಾಪ್ ವಿಷಯನ? ನಿಮ್ಗ್ಯಾರು ಹೇಳಿದ್ದು? ಯಾರು ಅಂದ್ರೆ ಕಿಡ್ನಾಪ್ ಮಾಡಿದ್ದು ನಾವೇ. ಸುಮ್ನೆ ತಲಹರಟೆ ಮಾಡದೆ ನೀವ್ ಯಾರು ಅಂತ ಹೇಳ್ರಿ. ಬ್ಲಾಕ್ ಡಾಗ್ಸ್. ಬ್ಲಾಕ್ ಡಾಗ್ಸ್? ನೀವ್ಯಾಕೆ ಅವ್ರನ್ನ ಕಿಡ್ನಾಪ್ ಮಾಡಿದ್ರಿ? ಕಮಿಂಗ್ ಟು ದಾಟ್, ಇನ್ ಒಂದು ವಾರದೊಳಗಾಗಿ ನೀವು ನಮಗೆ 2 ಕೋಟಿ ರೂಪಾಯಿ ಕೊಡಬೇಕು. ಕೊಟ್ಟಮೇಲೆ ನಿಮ್ ಕುಮಾರ್ ಬಂಗಾರಪ್ಪ ನೀವು ಬಿಡಿಸ್ಕೊಂಡು ಹೋಗ್ಬಹುದು. ಮುಚ್ಚೋ ಬಾಯಿ. ಮರ್ಯಾದೆಯಾಗಿ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡ್ತೀಯೋ ಇಲ್ವೋ? ನಿಮ್ಮ ಪೊಲೀಸ್ ದರ್ಪ ನಮ್ಮ ಹತ್ರ ನಡೆಯೋಲ್ಲ ರೀ. ನಾ ಹೇಳ್ದಾಗೆ ಇನ್ನೊಂದು ವಾರದೊಳಗಾಗಿ ನಾವ್ ಕೇಳ್ದಷ್ಟು ಹಣ ನಮ್ ಕೈಗೆ ಬಂದು ಸೇರ್ಬೇಕು. ಇಲ್ದೆ ಹೋಯ್ತು ಅಂದ್ರೆ? ಇಲ್ದೆ ಇದ್ರೆ ಏನೋ ಮಾಡ್ತೀಯ? ಮಾಡೋನ್ ಯಾವತ್ತು ಹೇಳ್ ಮಾಡೋಲ್ಲ. ಯಾರೋ ಬ್ಲಾಕ್ ಡಾಗ್ಸ್ ಅಂತೆ ಕುಮಾರ್ ಬಂಗಾರಪ್ಪ ಅವ್ರ ಹತ್ರ ಇದಾರಂತೆ ಸರ್. ಹಾಗಾದ್ರೆ ಏನ್ ಮಾಡೋದ್ ಸರ್? ನಾವ್ ಯಾರ ಹತ್ರ ಏನು ಹೇಳ್ಕೊಳ್ಳೋ ಹಾಗಿಲ್ಲ. ಈ ವಿಷಯನ ನೀವು ಯಾರ ಹತ್ರನು ಏನು ಹೇಳ್ಕೊಂಡಿಲ್ವೇನ್ರಿ? ಇಲ್ಲ ಸರ್. ದಟ್ಸ್ ಎ ಗುಡ್ ಥಿಂಗ್. ಈ ವಿಷಯ ಯಾರಿಗೂ ಗೊತ್ತಾಗದಾಗ ಹಾಗೆ ನೋಡ್ಕೊಳ್ಳಿ. ಅಷ್ಟ್ರೊಳಗೆ ನಮ್ ಡಿಪಾರ್ಟ್ಮೆಂಟ್ ಅವನ್ ಹಿಡಿದು ಏನ್ ಮಾಡ್ಬೇಕು ಅಂತ ನನ್ ಯೋಚನೆ ಮಾಡುತ್ತೆ. ಆದ್ರೆ ಒಂದು ಪ್ರಾಬ್ಲಮ್, ಈ ಗುಟ್ನ ಎಷ್ಟು ದಿನ ರಟ್ ಮಾಡದೆ ಇರೋದಕ್ ಸಾಧ್ಯ? ಸರ್, ನಾವ್ ಒಂದ್ ವಿಚಿತ್ರ ನೋಡಿದ್ವಿ. ಕುಮಾರ್ ಬಂಗಾರಪ್ಪ ನೋಡ್ ತರಾನೇ ಇರೋ ಒಂದ್ ಹುಡುಗನ ಬೆಟ್ಗೇರಲ್ಲಿ ನೋಡಿದ್ವಿ. ಕಣ್ಣು, ಮೂಗು, ಬಾಯಿ, ಆ ಕೈ ಸೇಮ್ ಎಲ್ಲ ನಮ್ ಬಾಸ್ ತರಾನೇ ಸರ್. ಒಂದ್ ಕೆಲಸ ಮಾಡಿ, ನೀವೇ ಬೆಟ್ಗೇರಿಗೆ ಹೋಗಿ ಹೇಗಾದ್ರೂ ಮಾಡಿ ಉಪಾಯದಿಂದ ಆ ಹುಡುಗನ ಕರ್ಕೊಂಡ್ ಬಂದ್ಬಿಡಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ನಿಮ್ ಸಹಾಯಕ್ಕೆ 2 ಪೊಲೀಸ್ ಆಫೀಸರ್ ಕೊಡ್ತೀನಿ. ಬೇಡಿ ಸರ್, ನಾವೇ ಆ ಹುಡುಗನ್ ಹಿಡ್ಕೊಂಡ್ ಬಂದ್ಬಿಡ್ತೀವಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಓಕೆ. ಸ್ವಲ್ಪ ನಿಂತ್ಕೊಳ್ಳಿ. ನಮಸ್ಕಾರ ಬೆಳ್ಳಿಯಪ್ಪನವರಿಗೆ. ಫ್ಯಾಷನ್ ಕಿಂಗ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮಿಬ್ರು ಎಲ್ಲ ನೋಡಿದೀನಲ್ಲ. ನೋಡಿರ್ತೀರಿ, ನಾವು ದೊಡ್ಡ ಮನುಷ್ಯರು ನೋಡಿ ಅಂದಾಗ ನಮ್ ಜೊತೆ ಊರಿಗೆ ಬರ್ತೀರಾ? ಯಾಕೆ? ಅಲ್ಲ, ಸ್ವಲ್ಪ ಟೈಲರಿಂಗ್ ಕೆಲಸ ಇದೆ. ಇಲ್ಲ, ಹಬ್ಬ ಹತ್ರ ಬಂತು, ಎಲ್ಲರಿಗೂ ರೌಕೆ ಹೊಲಿಬೇಕು, ನಾ ಬರ್ತೀನಿ. ದುಡ್ಡು ಕೊಡ್ತೀವಪ್ಪ, ಎಷ್ಟು ಬೇಕು ಅಷ್ಟು. ದುಡ್ಡೆಲ್ಲ ಏನ್ ಬೇಡ, ನಾನು ಮಿಸ್ಟರ್ ಅಶೋಕ್, ಕುಮಾರ್ ಬಂಗಾರಪ್ಪನಿಗೆ ಬದಲಾಗಿ ಬೆಳ್ಳಿಯಪ್ಪ ಅನ್ನೋ ಹುಡುಗನ ಮನೇಲಿ ತಂದಿಟ್ಕೊಂಡಿದ್ದಾರೆ. ನೀವು ಹೋಗಿ ಪ್ರಸನ್ನ ಪ್ರಮೋದ್ಗೆ ಹೆಲ್ಪ್ ಮಾಡಿ. ಬಟ್ ಬಿ ಕೇರ್ಫುಲ್, ಕುಮಾರ್ ಬಂಗಾರಪ್ಪ ಸಿಗೋವರೆಗೂ ಬೆಳ್ಳಿಯಪ್ಪ ತಪ್ಪಿಸ್ಕೋಕೂಡ್ದು. ಸರ್, ಒನ್ ಮೋರ್ ಥಿಂಗ್, ನೀವು ಈ ರೀತಿ ಯೂನಿಫಾರ್ಮ್ ನಲ್ಲಿ ಹೋಗ್ಕೂಡ್ದು, ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್ ಸರ್? ಸರ್, ಯಾವತ್ತೂ ಹೊರಗೋದವನಲ್ಲ, ನಿನ್ನೆಯಿಂದ ಮನೆಗ್ ಬಂದಿಲ್ಲ. ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ, ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಆಗಲ್ವಮ್ಮ ಮತ್ತೆ? ಅಲ್ಲ, ಅವನಿಗಿಷ್ಟವಾದ ಹುಡುಗಿನೇ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕ ಅವನಿಗೆ ಮಾಡ್ದ? ಅಲ್ಲ ಮುತ್ತಮ್ಮ,
ಅವನು ನಿನ್ನ ಹತ್ರ ಏನು ಹೇಳೋಗ್ಲಿಲ್ವಮ್ಮ? ಇಲ್ಲ ತಾತ. ನಾನು ಬೆಳಗ್ಗೆಯಿಂದ ಊರಲ್ಲಾಲ್ದ್ಬಿಟ್ಟೆ, ನನ್ ಗುರು ಎಲ್ಲೂ ಕಾಣಿಸ್ಲಿಲ್ಲ. ಕಾವೇರಮ್ಮ, ಚಿಕ್ಕ ಮಗು ತಪ್ಪಿಸ್ಕೊಂಡ್ರೆ ಹೆದರ್ಕೋಬೇಕು, ಅಳ್ಬೇಕು. ಬೆಳ್ಳಿಯಪ್ಪ ಮೀಸೆ ಬಂದಿರೋ ಹುಡುಗ, ಎಲ್ಲೋ ಹೋಗಿರ್ತಾನೆ. ಇವತ್ತಲ್ಲ ನಾಳೆ ಖಂಡಿತ ಬರ್ತಾನೆ. ಕಾವೇರಮ್ಮ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ. ನೋಡು, ನಾನು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಅವನು ಎಲ್ಲೇ ಇದ್ರು 24 ಗಂಟೆ ಒಳಗೆ ಪತ್ತೆ ಮಾಡ್ತಾರೆ. ಸಮಾಧಾನ ಮಾಡ್ಕೊ. ನೋಡ್ದೇನೆ ನೀನ್ ಮಾಡಿರೋ ಅನಾಹುತದಿಂದ ಪಾಪ ಆ ತಾಯಿ ಆ ತಾತ ಎಷ್ಟು ಗೊರಗೋ ಹಾಗಾಯ್ತು. ನಾನೇನು ಮಾಂತದ್ ಮಾಡಿದ್ದು, ಏನೋ ಸ್ವಲ್ಪ ಸಲಿಕೆಯಿಂದ ಹಾಗೆ ನಡ್ಕೊಂಡೆ. ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನೇ ಅನ್ಕೊಂಡಿರ್ಲಿಲ್ಲ ನೀನು? ನಾಳೆ ಅವನಿನ್ ಗಂಡ ಆಗೋನು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಪಾಪ, ಏನು ಗೊತ್ತಿಲ್ದೇ ಇರೋ ಹುಡುಗ, ಎಲ್ಲಿ ಹೋದ್ನೋ, ಏನ್ ಕತೆನೋ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಳಬೇಡ ಸುಮ್ಮನಿರು. ಪೊಲೀಸ್ ಅಣ್ಣ, ನಾನು ಈ ಕವಡೆ ಶಾಸ್ತ್ರ ಹೇಳೋಕ್ ಶುರು ಮಾಡಿ 50 ವರ್ಷ ಆಯ್ತು. ಇದ್ರಾಗೆ ನನ್ನ ತಲೆ ಕೂದಲೆಲ್ಲ ಬೆಳ್ಳಗಾಯ್ತು. ನಾನು ಹೇಳೋ ಶಾಸ್ತ್ರದಾಗೆ ಇವತ್ತಿನ ತನಕ ಯಾರಿಗೂ ತೊಂದರೆನೆ ಆಗಿಲ್ಲ. ಇಲ್ಲಿ ಬಂದವರಿಗೆಲ್ಲ ಸುಬ್ಬೆ ಆಗೈತೆ. ನಿಂದೇನಪ್ಪ ತಾಪತ್ರಯ? ಸ್ವಾಮಿ, 3 ದಿವಸದಿಂದ ನನ್ನ ಹೆಂಡತಿ ಪತ್ತೆ ಇಲ್ಲ. ಎಲ್ಲಿದ್ದಾಳೆ ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಜೈ ಚಾಮುಂಡೇಶ್ವರಿ. ಕವಡೆ ಹಾಕಣ್ಣ. ಒಂದೊಂದು ಒಂದೆರಡು ಎರಡು 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 4. ಪೊಲೀಸ್ ಅಣ್ಣ, ನಿನ್ನ ಹೆಂಡತಿ ಇಲ್ಲಿ ಪತ್ತೆಗಳ ಮೈಲಿ ದೂರದಲ್ಲಿದ್ದಾಳೆ. ಅದ್ ಸರಿ ಸ್ವಾಮಿ, ನನ್ನ ಹೆಂಡತಿ ಹೇಗಿದ್ದಾಳೆ? ಅವಳ ಏನಯ್ಯ, ಒಬ್ಬನ ಜೊತೆಯಲ್ಲಿ ಸಂತೋಷವಾಗಿದ್ದಾಳೆ. ಯೋಚನೆ ಮಾಡಬೇಡ, ಹಳೆ ಗಂಡನ ಪಾದವೇ ಗತಿ ಅಂತ ಇನ್ನೆರಡು ದಿವಸದಲ್ಲಿ ನಿನ್ನ ಹತ್ರಕ್ಕೇ ಬಂದು ಬಿಡ್ತಾಳೆ. ಆಯ್ತು ಸ್ವಾಮಿ. ನಾಪತ್ತೆ ಆಗಿರೋ ನನ್ನ ಹೆಂಡತಿನ ಪತ್ತೆ ಮಾಡ್ಕೊಡಿ ಅಂತ ಇವನೇ ಶಾಸ್ತ್ರ ಕೇಳಕ್ ಬಂದವನೇ. ಇವನ ಹತ್ರ ಹೇಳ್ಕೊಂಡ್ರೆ ನನ್ನ ಮೊಮ್ಮಗನ್ ಪತ್ತೆ ಮಾಡ್ಕೊಡ್ತಾನ? ಅಯ್ಯೋ, ಬನ್ನಿ ಬನ್ನಿ ಬನ್ನಿ, ಯಜಮಾನ್ರೆ ಕೂತ್ಕೊಳ್ಳಿ. ಏನಂತೀರಿ? ಕಬಡೆ ಕೊಡು. ಜೈ ಚಾಮುಂಡೇಶ್ವರಿ. 3 3 6 6 3 9. ಯಜಮಾನ್ರೆ, ನಿಮ್ ಮನೇಲಿ ಯಾರೋ ಕಾಣೆ ಆಗಿದ್ದಾರೆ. ಅದು ಊರಿಗೆ ಗೊತ್ತಿರೋ ವಿಷಯ. ಅವನ್ ಎಲ್ಲಿದ್ದಾನೆ ಹೇಳಪ್ಪ? ಯಜಮಾನ್ರೆ, ಅವನಿಗೀಗ ರಾಜಯೋಗ ನಡೀತಾ ಇದೆ, ಸುಖವಾಗಿದ್ದಾನೆ. ಅವನ ಸುಖವಾಗಿದ್ದಾನೆ, ನನ್ಗಿಲ್ ಬನವಾಸ. ಅವನಿರೋ ಜಾಗ ಹೇಳಿಪ್ಪ. ಯಜಮಾನ್ರೆ, ನೀವ್ ಇಲ್ಲಿಂದ ಉತ್ತರ ದಿಕ್ಕಿಗೆ ತಿರುಗಿ ಪಶ್ಚಿಮ ದಿಕ್ಕಿಗೆ ಹೋಗಿ ಪೂರ್ವ ದಿಕ್ಕಿಂದ ಬಂದು ದಕ್ಷಿಣ ದಿಕ್ಕಿಗೆ ಹೋದ್ರೆ ಆಮೇಲೆ ವಾಯುವ್ಯ ಆಗ್ನೇಯ ನೈರುತ್ಯ ಮಾಡ್ಕೊಂಡ್ರು. ನಿನ್ನ ಮಾತು ನಂಬ್ಕೊಂಡು ಹೋದ್ರೆ ನನಗೆ ಕಾಡ್ದಾರಿನೇ. ನೀವೆಷ್ಟೇ ಕಷ್ಟಪಟ್ರು ಇನ್ನು 15 ದಿವಸ ನಿಮ್ ಕೈ ಸಿಕ್ಕಲ್ಲ. ರಾಜಯೋಗ ಅನುಭವಿಸೇ ಬರೋದು. ನಾ ಊರಿಗೆ ಹೋಗಿ ರೌಕೆ ಎಲ್ಲ ಒಲೆಯಬೇಕು. ಹಬ್ಬ ಎಲ್ಲ ಹತ್ರ ಬರ್ತದೆ ಬಿಡ್ರು. ನೋಡಪ್ಪ, ನಿನ್ ಕಷ್ಟ ಏನು ಅಂತ ನನಗ್ ಗೊತ್ತು. ಆದ್ರೆ ಸದ್ಯಕ್ಕೆ ನೀನು ಕುಮಾರ್ ಬಂಗಾರಪ್ಪನವ್ರ ತರ ನಟಿಸ್ಬೇಕು. ಕುಮಾರ್ ಬಂಗಾರಪ್ಪ ಯಾರು ಅಂತ ಗೊತ್ತಿಲ್ಲ. ನಾ ನಮ್ಮ ಊರಿಗೆ ಹೋಗ್ಬೇಕು, ನಮ್ಮ ಅಮ್ಮನ ಹತ್ರ ಹೋಗ್ಬೇಕು, ನಮ್ ತಾತನ ಹತ್ರ, ನಮ್ಮ ಮುತ್ತಮ್ಮನ ಹತ್ರ ಹೋಗ್ಬೇಕು. ಅದ್ ಬಿಡ್ರೆ, ನಿನ್ ತಾಯಿನ ತಾತನ ಯಾವಾಗ ಬೇಕಾದ್ರೂ ನೋಡ್ಬೋದು. ನನ್ ಮಾತ್ ಕೇಳೋ, ಈಗ ನಿನ್ ಕುಮಾರ್ ಬಂಗಾರಪ್ಪ ಅಲ್ಲ, ನಾ ಬೆಳ್ಳಿಯಪ್ಪ. ನನ್ನ ಬಿಡ್ರು, ನಾನು ಹೋಗ್ಬೇಕು. ನಿನ್ ಹೊಡಿತಾರೇನಪ್ಪ? ಹೋಗ್ರ, ಏಯ್ ನೀನು ಹೋಗು. ಬಾಪ್ಪ ಅಳ್ಬೇಡ ಅಳ್ಬೇಡ. ನೋಡು, ಈಗ ನೀನ್ ನನ್ ಮಾತನ್ನ ಕೇಳಿದ್ರೆ ನಿನ್ನ ಬಂಗಾರದು ಎಲ್ಲ ತೂಗಾಡಿಸ್ತೀನಿ. ನಿನ್ನ ಅಂಗಡಿಗೆ 10 ಟೈಲರಿಂಗ್ ಮಿಷನ್, 4 ಮೊಟ್ಟೆ ಬ್ಲೌಸ್ ಪೀಸ್ ತಂದು ಹಾಕ್ತೀನಿ. ಕತ್ರಿ ಕತ್ರಿ ಸಹಿತ. ಬೆಳ್ಳಿಯಪ್ಪ, ನೀನ್ ಎಷ್ಟೇ ಕಷ್ಟಪಟ್ರು ನಮ್ ಕೆಲ್ಸ ಆಗೋರ್ಗು ಅವರಿಬ್ರು ನಿನ್ ಬಿಡಲ್ಲ. ನನ್ ಮಾತ್ ಕೇಳು. ನಂಗೆ ಮುತ್ತಮ್ಮನ ಜೊತೆ ಮದ್ವೆ ಇದೆ. ಹೌದಾ? ಸಿಹಿ ಸುದ್ದಿ ಏನಪ್ಪ? ಹೌದೌದು, ನಾವೆಲ್ಲ ಖಂಡಿತ ಇವನ್ ಮದ್ವೆಗೆ ಹೋಗೋಣ. ಓ, ನೀವು ಬರ್ತೀರಾ? ನಾನೀಗ ಏನ್ ಮಾಡ್ಬೇಕು? ಬಾ ನೋಡು, ಇವ್ರೇ ಕುಮಾರ್ ಬಂಗಾರಪ್ಪ.
ಅವರ ಸ್ಟೈಲ್ ನ ಗಮನಿಸು. ವೆರಿ ಗುಡ್. ಕುಮಾರ್ ಬಂಗಾರಪ್ಪನವರು ಆಲ್ ಇಂಡಿಯಾ ಕರಾಟೆ ಸಮಾರಂಭಕ್ಕೆ ಆಗಮಿಸ್ತಾರೆ, ಅದನ್ನ ಟಿವಿಲಿ ಪ್ರಸಾರ ಮಾಡ್ತೀವಿ ಅಂತ ಪೇಪರ್ ಹಾಕಿದ್ದಾರೆ. ಇದು ಯಾವತ್ತೋ ಫಿಕ್ಸ್ ಆಗಿರೋ ಪ್ರೋಗ್ರಾಮ್, ಇವತ್ತು ಪೇಪರ್ ನಲ್ಲಿ ಹಚ್ಚಾಕ್ಸಿದ್ದಾರೆ. ಆಮೇಲೆ ಯಥಾ ಪ್ರಕಾರ ಇದ್ದೇ ಇರುತ್ತಲ್ಲ. ಪ್ರೇಕ್ಷಕರೇ ದಯವಿಟ್ಟು ಕ್ಷಮಿಸಿ, ಕಾರಣಾಂತರಗಳಿಂದ ಕುಮಾರ್ ಬಂಗಾರಪ್ಪನ ಫಂಕ್ಷನ್ ಬರೋಕ್ ಆಗ್ಲಿಲ್ಲ, ಆದ್ರಿಂದ ಶ್ರೀ 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 ಅವರು ಬಹುಮಾನ ವಿತರಣೆ ಮಾಡ್ತಾರೆ. ಯಾಕೆ ಇವತ್ ಸಂಜೆ ಟಿವಿನಲ್ಲಿ ಪ್ರೋಗ್ರಾಮ್ ನೋಡ್ತೀವಲ್ಲ, ಬಂದ್ರೋ ಕೂತ್ಕೋ ಬಂದ್ರೋ. ಅವ್ರಿಗೆ ಫಂಕ್ಷನ್ ಟೈಮ್ ಗೊತ್ತು ತಾನೆ? ಅರೆ ಹಾಗಂದ್ರೆ ಏನು, ಟೈಮ್ ಅಂದ್ರೆ ಟೈಮು, ಅವ್ರು ಯಾವಾಗ ಕರೆಕ್ಟ್ ಆಗಿ ಬರ್ತಾರೆ. ಕುಮಾರ ಬಂಗಾರಪ್ಪ ನಮ್ಮ ಇಂದಿನ ಸಮಾರಂಭಕ್ಕೆ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟರಾದ ಶ್ರೀ ಕುಮಾರ ಬಂಗಾರಪ್ಪನವರು ತಮ್ಮ ಬಿಡುಗಡೆ ಚಿತ್ರೀಕರಣದ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಲು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗೂ ಹಾಗೂ ಈ ಸಂಸ್ಥೆಯ ಪರವಾಗೂ ಸ್ವಾಗತವನ್ನು ಬಯಸಿ ಈ ಪುಷ್ಪ ಮಾಲಿಕೆಯನ್ನ ಅರ್ಪಿಸುತ್ತಿದ್ದೇವೆ. ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಅವರು ಸಹ. ನೀವು ಹಿಡ್ಕೊಂಡು ಬಂದ್ರಲ್ಲ ಕುಮಾರ್ ಬಂಗಾರಪ್ಪ, ಎಲ್ಲೋ ಅವನು ಮುಂದೆ ಕ್ಯಾಪ್ಟನ್. ಆರ್ ಯು ಶೋರ್? ಎಸ್ ಕ್ಯಾಪ್ಟನ್. ಹಾಗಾದ್ರೆ ಹೋಗಿ ಕರ್ಕೊಂಡು ಬನ್ನಿ. ಅಂಡರ್ ದ ಬ್ಲಾಕ್ ಬೆಲ್ಟ್ ಕ್ಯಾಟಗರಿ ಫಸ್ಟ್ ಪ್ಲೇಸ್ ಗೋಸ್ ಟು ನರಸಿಂಹರೆಡ್ಡಿ. ಸೆಕೆಂಡ್ ಪ್ಲೇಸ್ ಲಕ್ಷ್ಮೀನಾರಾಯಣ್. ಥರ್ಡ್ ಪ್ಲೇಸ್ ಗೋಸ್ ಟು ಮುನಿರಾಜ್. ಸರ್ ದಾರಿಲೊಬ್ಬ ಸಿಕ್ಕಿದ್ದ, ಎಲ್ಲ ನಿಮ್ಮ ಹಾಗೆ, ಆ ಕಣ್ಣು, ಆ ಮೂಗು, ಆ ಬಾಯಿ, ಆ ಮೈ, ಸರ್ ಎಲ್ಲಿನ ತರನೇ ಇದ್ದ. ನಮ್ಮ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದ ಶ್ರೀ ಕುಮಾರ ಬಂಗಾರಪ್ಪನವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ನಾನು ಬೆಟ್ಗೇರಿಲಿ ಅಲ್ಲಿ ದೊಡ್ಡದು ಬೆಟ್ಗೇರಿಲಿ ಶೂಟಿಂಗ್ ಇದೆ, ಟೈಮ್ ಆಯ್ತು, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನಾನು ಮೈಕೆಲ್ ಅಂತ ಸರ್, ಸ್ಟಂಟ್ ಆರ್ಟಿಸ್ಟು. ಕುಮಾರ್ ಬಂಗಾರಪ್ಪ ಪಿಕ್ಚರ್ ತೆಗಿತಾ ಇದಾರಲ್ಲ ಶಂಕರ್ ಶ್ಯಾಮ್ ಅಂತ ಹೇಳಿ, ಅದಕ್ಕೆ ಕರೆಸಿದ್ರು ಸರ್. ಕಾರ್ ಟ್ರಯಲ್ ನೋಡ್ತಾ ಇದ್ದೆ ಅಷ್ಟರಲ್ಲಿ ಈ ನಿನ್ ಮಕ್ಕಳು ಅಲ್ಲಿಂದ ನಾನು ಹಿಡ್ಕೊಂಡ್ ಬಂದ್ಬಿಟ್ರು ಸರ್. ಇವನೇ ಕುಮಾರ್ ಬಂಗಾರಪ್ಪ. ಇವನೇ ಕುಮಾರ್ ಬಂಗಾರಪ್ಪ. ಇವನೇ ಕುಮಾರ್ ಬಂಗಾರಪ್ಪ. ಇವನೇ ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ. ಇವನೇ ಸರ್, ನಾ ಮೈಕೆಲ್ ಅಂತ ಸರ್, ಸ್ಟಂಟ್ ಆರ್ಟಿಸ್ಟ್ ಸರ್. ಎಕ್ಸ್ಕ್ಯೂಸ್ ಮೀ ಕ್ಯಾಪ್ಟನ್, ನನಗೊಂದು ಸ್ಮಾಲ್ ಡೌಟ್ ಇದೆ, ಈತ ಕುಮಾರ್ ಬಂಗಾರಪ್ಪ ಅಲ್ಲ?
ಆತ ಕುಮಾರ್ ಬಂಗಾರಪ್ಪ ಅಲ್ಲ, ಈತ ಕುಮಾರ್ ಬಂಗಾರಪ್ಪ ಆಗಿದ್ರೆ ಈತ ಅಲ್ಲಿ ಬರಕ್ ಹೇಗ್ ಸಾಧ್ಯ? ಈತ ಕುಮಾರ್ ಬಂಗಾರಪ್ಪ ಅಲ್ಲ ಕ್ಯಾಪ್ಟನ್. ಎಸ್ ಸರ್, ಈಸ್ ವೆರಿ ಮಚ್ ರೈಟ್ ಸರ್. ಆ ಮೈಕೆಲ್ ಸರ್. ಇಲ್ಲ ಕ್ಯಾಪ್ಟನ್, ಇವನೇ ಕುಮಾರ್ ಬಂಗಾರಪ್ಪ. ಕ್ಯಾಪ್ಟನ್, ಇವನೇ ಕುಮಾರ್ ಬಂಗಾರಪ್ಪ. ಮೊದ್ಲು ಇವನ್ ಬಳಗ ಹೇಳ್ಕೊಂಡು ಕೂಡಾಕೆ, ಅವನ್ ಎಲ್ಲಿದ್ದು ಸರಿ ಹುಡುಕೊಂಡು ಬನ್ನಿ. ಹೋಗಿ ಲೇ, ಅವನ್ ಜಾಗೃತಿಯಾಗಿ ನೋಡ್ಕೊಳ್ಳಿ. 2 ಕೋಟಿ ಪ್ರಾಜೆಕ್ಟ್. ಸಿಗ್ಲಿಲ್ಲ ಕ್ಯಾಪ್ಟನ್, ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಿಗದೆ ತಪ್ಸ್ಕೊಂಡು ಹೋಗ್ಬಿಟ. ನಿಮ್ಮನ್ ನೆಚ್ಕೊಂಡು ಆ ಕೆಲ್ಸಕ್ ಕಳ್ಸದ್ನಲ್ರು ಅಲ್ರೋ, ಆ ಮೈಕಿಲ್ ಪೊಲೀಸರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದಿ ಜಾಗ ತೋರಿಸ್ಬಿಟ್ರೆ ನಮ್ ಗತಿ ಏನಾಗ್ಬೇಕು? ಮೊದ್ಲು ಈ ಜಾಗ ಖಾಲಿ ಮಾಡೋಣ, ಬೇರೆ ಎಲ್ಲಾದ್ರೂ ಹೊಟ್ಟೋಗೋಣ. ಹೋಗ್ರು. ಆದ್ರೆ ನೀವು ಆ ಕುಮಾರ್ ಬಂಗಾರಪ್ಪ ಎಲ್ಲೇ ಯಾವುದೇ ಶೂಟಿಂಗ್ ನಲ್ಲಿರ್ಲಿ, ಯಾವುದೇ ಮೂಲೆಯಲ್ಲಿ ಇರ್ಲಿ, ಅವ್ನ್ ಹೊತ್ಕೊಂಡು ಬಂದು ನನಗೆ ಒಪ್ಪಿಸ್ಬೇಕು. ಅಲ್ಲಿವರೆಗೂ ನಿಮ್ ದರಿದ್ರ ಮುಖಗಳನ್ನ ತೋರಿಸ್ಬೇಡಿ. ಹೋಗಿ ಹೋಗ್ರು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲಿದೆ? ಬಂಗಾರಪ್ಪ ಇಂಗ್ಲೀಷ್ ಮಾತಾಡ್ತೀಯ?
ಚೆನ್ನಾಗಿದ್ಯೋ ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಹೇಗಿದ್ಯೋ ಬೆಳ್ಳಿ ಯಜಮಾನ್ರೆ ನಮಸ್ಕಾರ ನಾನು ಯಾಕಮ್ಮ ಅವ್ನ ಕೈ ಹಿಡ್ಕೊಂಡಿದ್ಯಾ ಬಿಡು ಬಿಟ್ರೆ ಓಡ್ ಹೋಗ್ಬಿಡ್ತಾನೆ ಅವನು ನನ್ನ ಮಗ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ ಸತ್ಯವಾಗ್ಲೂ ಹೇಳ್ತೀನಿ ನಾನ್ ನಿಮ್ ಮಗ ಬೆಳ್ಳಿಯಪ್ಪ ಅಲ್ಲ ನಾನು ಫಿಲಂ ಆಕ್ಟರ್ ಕುಮಾರ್ ಬಂಗಾರಪ್ಪ ಎಲ್ಲ ನಿನ್ನ ನಮ್ಮ ಹತ್ರನೇ ನಾಟಕ ಆಡ್ತಾ ಇದೆಯೇನೋಲೇ ಅಯ್ಯೋ ನಾಟಕ ಅಲ್ಲ ಯಜಮಾನ್ರೆ ನಾನ್ ನಿಜವಾಗ್ಲೂ ನಿಮ್ ಬೆಳ್ಳಿಯಪ್ಪ ಅಲ್ಲ ಯಾಕೋ ಹೀಗ್ ಮಾತಾಡ್ತೀಯ ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ ದಯವಿಟ್ಟು ಅಳಬೇಡಿ ನನಗೂ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ನಾನು ಇವತ್ತೆ ನಿಮ್ಮನ್ನ ನೋಡ್ತಾ ಇರೋದು ಮಾತಾಡ್ತಿರೋದು ನೋಡು ಮಾವಯ್ಯ ಯಾರೋ ಇವನಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಎಷ್ಟು ತಾಯಿ ಎದುರಿಗೆ ಮಗ ಅಲ್ಲ ಅಂತ ಹೇಳ್ತಿದ್ದಾನೆ ನೋಡಿ ಅಳ್ಬೇಡಮ್ಮ ಅಳ್ಬೇಡ ಇವನು ಓಡೋಗ್ದಾಗ ನೋಡ್ಕೊ ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಕೊಂಡೋಗಿ ಯಜಮಾನ್ರೆ ಈ ಸ್ವಿಮ್ಮಿಂಗ್ ಫುಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಒಂದು ಅಟ್ಮಾಸ್ಫಿಯರ್ ಶಾಟ್ ತಗೊಳ್ಳೋಣ ಆಮೇಲೆ ಒಂದು ಲಾಂಗ್ ಶಾಟ್ ಅದರಲ್ಲಿ ಒಂದು ಮಿಡ್ ಶಾಟ್ ಸರ್ ನೆಕ್ಸ್ಟ್ ಶಾಟ್ ಫೈಲ್ ಕೊಡಿ ನಂಗ್ ತುಂಬಾ ಭಯ ಆಗುತ್ತೆ ಬಿಟ್ಬಿಡೋಣ ನಾನು ಹೋಗ್ಬೇಕು ನಾವಿದೀವಲ್ಲ ನಾವೆಲ್ಲ ನೋಡ್ಕೋತೀವಿ ಒಂದು ಪ್ಲೇಟ್ ಹಿಂದ್ಗಡೆ ಏನಾಯ್ತು ರೌಕೇನೇ ಇಲ್ಲ ಇಲ್ಲಿಲ್ಲ ಹೀಗೆ ನಡೆಯುತ್ತಪ್ಪ ಬಾ ಸರ್ 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 ಹೀರೋ ಸರ್ ಬಂದು ಸರ್ ಬಂದ್ರ ನಾವು ರೆಡಿ ಗರ್ಲ್ಸ್ ಕರ್ಕೊಂಡ್ ಬಾ ಡೈರೆಕ್ ರೆಡಿನಾ ಹಲೋ ಕುಮಾರ್ ಸರ್ ಹುಡುಗಿರೆಲ್ಲ ಬಂದ್ರು ಸರ್ ಹುಡುಗಿರು ಬಂದ್ರೆ ನಾನೇನೇ ಮಾಡೋದು ಹೋಗಿ ಕೆಲಸ ನೋಡಿ ಸರ್ ಈ ಸೀನ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಹೋಗಿ ಕ್ಯಾಮ್ರಾಮನ್ ರೆಡಿ ನೋಡಿ ಟೇಕ್ 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 ಸರ್ ಈಗ ನೀವು ಬಾಂಡ್ ಮಿಸ್ಟರ್ ಬಾಂಡ್ ನೀವು ತುಂಬಾ ರಸಿಕರು ನಿಮ್ ಗರ್ಲ್ ಫ್ರೆಂಡ್ ಊರ್ಗೆ ಹೋಗಿರುವಾಗ ನೀವು ಈ ಹುಡುಗಿರ ಜೊತೆಲಿ ಜಾಲಿಯಾಗಿರ್ತೀರ ಸಡನ್ ಆಗಿ ನಿಮ್ ಗರ್ಲ್ ಫ್ರೆಂಡ್ ಬಂದ್ಬಿಡ್ತಾಳೆ ಈ ಅವತಾರ ನೋಡ್ತಾಳೆ ಒಂಥರ ಕೋಪ ಬಂದು ನಿಮ್ಮನ್ನೇ ನೋಡ್ತಾಳೆ ಫಸ್ಟ್ ನೀವು ಇದನ್ನ ಕೈನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದ ಮೇಲೆ ಮಲ್ಕೋಬೇಕು ಹುಡುಗಿರೆಲ್ಲ ನಿಮ್ ಹಿಂದೆ ಬರ್ತಾರೆ ಬಂದು ನಿಮ್ ಮೇಲೆ ಕೈ ಹಾಕ್ತಾರೆ ಒಂಚೂರು ಓಪನ್ ಮಾಡ್ತಾರೆ ಆವಾಗ ನಿಮ್ಗೆ ಒಂಥರ ಆಗುತ್ತೆ ಆಗ ನೀನ್ ಬರ್ಬೇಕು ನೀನ್ ಬಂದ ತಕ್ಷಣ ಏನ್ರಿ ನಾನು ಊರ್ ಕಳ್ಸಿಬಿಟ್ಟು ಇದೇನಾ ನೀವು ಮಾಡೋದು ಈ ತರ ಜಾಲಿ ಮಾಡಾಕ ಆ ತರ ಫೇಸ್ ನಲ್ಲಿ ಕೋಪ ಕೋಪ ಬರ್ಬೇಕು ನಿನ್ಗೆ ಸಾಫ್ಟ್ ಮಾತ್ರ ಬರ್ಲೇಬಾರ್ದು ಆ ತರ ಉದ್ವೇಗ ಬಂದು ನೀನ್ ಆಕ್ಟ್ ಮಾಡ್ಬೇಕು ನೀವು ರೆಡಿ ತಾನೆ ನೋಡಮ್ಮ ನೀನು ಮೆತ್ತಗೆ ಒಂಚೂರು ಓಪನ್ ಮಾಡ್ಬೇಕು ಜಾಸ್ತಿ ಓಪನ್ ಮಾಡಿದ್ರೆ ಅಷ್ಟದಾಗ ನಾನು ಇದೆಲ್ಲ ಮಾಡಬಾರ್ದು ಸರ್ ಯಾಕೆ ಇದು ಕ್ರಿಯೇಟಿವ್ ಮೈಂಡ್ ಅಯ್ಯ ಅವಾಗ ಅವಾಗ ಐಡಿಯಾ ಬರೋದು ಅವಾಗ ಅವಾಗ ಮಾಡೋದು ನೋಡಿ ಕತೆ ಹೇಳ್ಬೇಕಾದ್ರೆ ಮೊದಲು ನಮ್ಗೆ ಇದನ್ನೆಲ್ಲ ಹೇಳ್ಬೇಕಾಗಿತ್ತು ಯಾವತ್ತಿಂದ ಈ ಹೊಸ ರೂಲು ಸರ್ ಬೇರೆ ಏನಾದ್ರು ಮಾಡಿ ಸರ್ ಕ್ರಿಯೇಟಿವ್ ಒಂದ್ ಹುಡುಗಿ ಇಲ್ಲಿ ನೀನು ಬಾ ನೀನ ನಿಂದು ಬಂದು ಬೈಯೋದಾನೆ ಆಮೇಲೆ ಮಾಡ್ಕೊಳ್ಳೋಣ ನಾನು ಹೇಳ್ಕೊಟ್ಟಿದ್ರೆ ಜ್ಞಾಪಕ ಇದೆ ತಾನೆ ಫಿಲ್ಮ್ ಮಾತ್ರ ವೇಸ್ಟ್ ಮಾಡಬಾರ್ದು ಉಷಾ ರೆಡಿ ಸರ್ ಆಕ್ಷನ್ ಏನ್ರಿ ನನ್ನ ಊರು ಕಳಿಸ್ಬಿಟ್ಟು ನೀವಿಲ್ಲಿ ಕೃಷ್ಣಲೀಲಾ ಆಡ್ತಿದ್ದೀರಾ ನಿಮ್ಮನ್ನ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಮುತ್ತಮ್ಮ ನಂಗೆ ಏನೇನೋ ಮಾಡ್ತಾ ಇದ್ದಾರೆ ನನ್ ಕಾಪಾಡು ಮುತ್ತಮ್ಮ ನನ್ ಮಾನ ಉಳಿಸು ಮುತ್ತಮ್ಮ ಮುತ್ತಮ್ಮ ಕಟ್ 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 ಏನಮ್ಮ ನೀನು ನಿನ್ಗೆ ಯಾರಮ್ಮ ಮುತ್ತಮ್ಮ ಮುತ್ತಮ್ಮ ಅಂತ ಹೇಳ್ಕೊಟ್ಟು ಏನಮ್ಮ ತುತ್ತೆ ನಾನ್ ಹೇಳಿಲ್ಲ ಸರ್ ಇವ್ರೆ ಹೇಳ್ತಿರೋದು ಇವ್ರ ಇವ್ರ ಆದ್ರೆ ಪರವಾಗಿಲ್ಲ ನೀವು ಇವ್ಳ ಹೆಸರು ಮುತ್ತಮ್ಮ ಅಲ್ಲ ಸರ್ ರಜಿನಿ ರಜಿನಿ ಅಂತ ಇನ್ನೊಂದ್ಸರಿ ಚೆಕ್ ಮಾಡೋಣ ಕ್ಯಾಪ್ಟನ್ ಏನು ಸಿಕ್ಕಿದ್ನ ಸಿಕ್ಕಿದ್ದ ಆದ್ರೆ ಅದು ಶೂಟಿಂಗ್ ನಡೀತಾ ಇದ್ದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ವಿಪರೀತ ಜನ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ನಾವು ಬಹಳಷ್ಟು ಪ್ರಯತ್ನ ಪಟ್ವು ಆದ್ರೆ ಏನು ಪ್ರಯೋಜನ ಆಗ್ಲಿ ಅದನ್ನ ಹೇಳೋಕೆ ಇಷ್ಟ ಬಂದ್ರೆ ಬೆಳಿಗ್ಗೆ ನಾನೇನ್ ಹೇಳಿದ್ದೆ ಅವ್ನು ಹಿಡ್ಕೊಂಡು ಬರೋರ್ಗು ನನ್ನ ಮುಖ ತೋರಿಸ್ಬೇಡಿ ಅಂತ ಹೇಳಿರ್ಲಿಲ್ಲ ಪೋಸ್ಟ್ ಮ್ಯಾನ್ ಕೆಲಸ ಮಾಡಕ್ ಬಂದ್ರೆ ನೀವು ಹೋಗಿ ಮೊದಲು ಹೋಗಿ ಅವ್ನು ಹೇಳ್ಕೊಂಡ್ ಬನ್ನಿ ಹಾ ಎಲ್ಲಿದ್ರು ಸರಿ ಹೋಗಿ
ಉತ್ತಪ್ಪನವ್ರೆ, ದಿನ ಬಂದು ನಿಮ್ಮ ಮೊಮ್ಮಗನಿಗೆ ಚೆಕ್ ಮಾಡ್ತಾನೆ ಇದ್ದೀನಿ, ಚೆನ್ನಾಗೇ ಇದ್ದಾರಲ್ಲ, ಯಾಕೆ ಗಾಬರಿ ಪಡ್ತೀರಾ? ನಾನು ಏನು ಹೇಳಲಿ ಡಾಕ್ಟ್ರೇ, ಅವ್ರ ಅಮ್ಮನ ಅಮ್ಮನೇ ಅಲ್ಲ ಅಂತಾನೆ, ನನ್ನ ತಾತನೇ ಅಲ್ಲ ಅಂತಾನೆ, ನೀವು ಅವನಿಗೇನು ಕಾಯಿಲೆನೇ ಇಲ್ಲ ಅಂತೀರಾ? ನೋಡಿ ಬಿಳಿಯಪ್ಪ, ನಾನು ಪ್ಲೀಸ್ ಲಿಸನ್ ಟು ಮೀ ಡಾಕ್ಟರ್, ಐ ಆಮ್ ನಾಟ್ ಬೆಳಿಯಪ್ಪ, ಐ ಆಮ್ ಕುಮಾರ್ ಬಂಗಾರಪ್ಪ. ನೋಡಿ ನೋಡಿ, ಇದನ್ನ ಯಾವ ಕಾಯಿಲೆ ಅಂತೀರಾ? ಯಜಮಾನ್ರೆ, ನಾನೇ ಮೊಮ್ಮಗ ಬೆಳ್ಳಿಯಪ್ಪ ಅಲ್ಲ, ನನಗೆ ಯಾವ ತಾತನು ಇಲ್ಲ. ಒಂದ್ ನಿಮಿಷ ಉತ್ತಪ್ಪನವ್ರೆ, ಇದೇನ್ ಕಾಯಿಲೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ ಶಕ್ತಿಗೆ ಮೀರಿ ಎಷ್ಟೋ ವಿಷಯಗಳಿರ್ತವೆ, ನಿಮ್ಗೆ ಆ ದೇವರೇ ದಾರಿ ತೋರಿಸ್ಬೇಕು. ಕ್ಷಮಿಸ್ಬಿಡು ತಾತ, ನನಗೆ ಕ್ಷಮಿಸ್ಬಿಡು, ನನಗೆಲ್ಲ ಜ್ಞಾಪಕ ಬಂತು, ನಾನೇ ನಿಮ್ ಬೆಳ್ಳಿಯಪ್ಪ, ನೀನು ಉರ್ಲಿ ಸೇವೆ ನಿಲ್ಲಿಸ್ಬಿಡು ತಾತ, ನಿಲ್ಲಿಸ್ಬಿಡು. ಬೆಳ್ಳಿಯಪ್ಪ ಬೆಳ್ಳಿ, ನಮ್ ಜ್ಞಾಪಕ ಬಂತೇನೋ? ನೋಡಿದ್ಯಾ, ಮಾನವ ಶಕ್ತಿ ಮಾಡದೇ ಇರೋ ಕೆಲಸ ದೈವ ಶಕ್ತಿ ಹೇಗ್ ಮಾಡ್ಬಿಡ್ತು ಅಂತ? ನಮ್ ವಂಶದ ಕುಡಿ ನೀನೀಗಾಗ್ಬಿಟ್ಟಲ್ಲ ಅಂತ ತಲ್ಲಣಿಸ್ತಾ ಇದ್ದೆ. ದೇವರು ದೊಡ್ಡವನು, ದೇವರು ದೊಡ್ಡವನು, ನಮ್ ಮೇಲೆ ನಿನ್ ಜ್ಞಾಪಕ ಆಗಿ ಬಂತು. ನೋಡಿದ್ಯಾ ನೋಡಿದ್ಯಾನೋ ಅಮ್ಮ? ಅಮ್ಮನ ಜ್ಞಾಪಕ ಜೊತೆ ಈ ಮುತ್ತಮ್ಮನ ಜ್ಞಾಪಕನು ಬಂತು ತಾನೆ? ನಾನಿನ್ ಮರ್ತಿಲ್ಲಲ್ಲ ಮುತ್ತಮ್ಮ. ತಮ್ಮಯ್ಯ, ನಾನ್ ಇಷ್ಟ ದಿನ ನಿನ್ನ ಅಣ್ಣಯ್ಯ ಅನ್ಕೊಂಡ್ಬಿಟ್ಟಿದ್ದೆ. ನಿದ್ರೆ ಬರ್ಲಿಲ್ಲ ಹಾಗೆ ಬಂದೆ. ಅದಕ್ಕೆ ಈ ಕಡೆ ಎಲ್ಲಕ್ಕೆ ಹೋಗ್ತಾ ಇದೀಯಾ? ಆಕಾಶದಲ್ಲಿ ಚಂದ್ರ ನೋಡಂತ ಬಂದೆ. ನೀವ್ಯಾಕೆ ಬಂದ್ರಿ? ನಾನು ನನ್ನ ಹೃದಯದಲ್ಲಿರೋ ಬೆಳ್ಳಿ ಚಂದ್ರನ ನೋಡೋಕ್ ಬಂದಿದ್ದೀನಿ. Thank you.
ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೊರಟೆ. ತಾತಾ, ಇವ್ರು ಯಾರೋ ನನ್ ಹಿಂದೆನೇ ಬರ್ತಾ ಇದಾರೆ. ನೆನ್ನೆ ಮಧ್ಯರಾತ್ರಿ ನೀನ್ ಒಬ್ಬನೇ ಹೋಗ್ತಾ ಇದೀಯ ಅಂತ ಮುತ್ತಮ್ಮ ಬಂದು ಹೇಳುದು. ಅದಕ್ಕೆ ನಿನಗೆ ಅಪಾಯ ಆಗದೆ ಇರ್ಲಿ ಅಂತ ಇವರಿಬ್ರು ನಿನ್ನ ರಕ್ಷಣೆಗೆ ಇಟ್ಟಿದ್ದೀನಿ ಅಷ್ಟೇ. ಇನ್ಮೇಲೆ ನೀನ್ ಎಲ್ ಹೋದ್ರು ಇವರಿಬ್ರು ನಿನ್ ಹಿಂದೆನೇ ಇರ್ತಾರೆ. ಅದಕ್ಕೆಲ್ಲ ನಿನ್ ಬೇಜಾರು ಮಾಡ್ಕೋಬಾರ್ದಪ್ಪ, ಬೇಜಾರು ಮಾಡ್ಕೋಬಾರ್ದು. ನೋಡಮ್ಮ, ಏನಿದೆಲ್ಲ, ನಾನೇನ್ ಚಿಕ್ಕ ಮಗುನ ತಪ್ಪಿಸ್ಕೊಂಡು ಹೋಗೋದಕ್ಕೆ? ಬೆಳ್ಳಿ,
ತಾತ ಹೀಗೆಲ್ಲ ಮಾಡ್ತಿರೋದು ನೀನು ಒಳ್ಳೇದಕ್ಕೋಸ್ಕರ ಕಣೋ. ದೇವ್ರ ನಮ್ಮೇಲೆ ಕರುಣೆ ತೋರಿಸಿ ನೀ ಆದಷ್ಟು ಬೇಗ ಮುಂಚಿನ ಬೆಳ್ಳಿಯಪ್ಪ ಆದ್ರೆ ನಮ್ಗೆ ಅಷ್ಟೇ ಸಾಕು, ಅಷ್ಟೇ ಸಾಕು. ನೀ ಮಾತ್ರ ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಬೆಳ್ಳಿ, ಎಲ್ಲೂ ಹೋಗ್ಬೇಡ. ಹೆಣ್ಣು ಮಕ್ಕಳು ನಿನ್ ಮೈ ಮುಟ್ಟೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಬಿಲ್ಕುಲ್ ಇಲ್ಲ, ಹೀರೋಯಿನ್ ಜೊತೆ ಎರಡೆರಡು ಮಾತು, ಆಮೇಲೆ ತಕ್ಷಣ ಫೈಟಿಂಗ್ ಶುರು ಆಗ್ಬಿಡುತ್ತೆ. ಹೌದು, ನಂಗೆ ಫೈಟಿಂಗ್ ಬರಲ್ಲ. ಫೈಟಿಂಗ್ ಬರ್ದಿದ್ರು ಚಿಂತೆ ಇಲ್ಲ, ನಿನಗೆ ಫೈಟಿಂಗ್ ಬರ್ದಿದ್ರು ಚಿಂತೆ ಇಲ್ಲ. ಅಲ್ಲಿ ಫೈಟ್ ಮಾಸ್ಟರ್ ಇರ್ತಾರೆ, ಟಿಶ್ಯೂ ಟಿಶ್ಯೂ ಅಂತ ಫೈಟ್ ಹೇಳ್ಕೊಡ್ತಾರೆ, ನಿನ್ಗೆ ಏನೂ ತೊಂದರೆ ಆಗಲ್ಲ. ಇನ್ನು 4 ದಿವಸ ನಿನ್ನ ಮಾತು ಕೇಳು, ನಮ್ ಕೆಲಸ ಆದ್ಮೇಲೆ ನಿನ್ನ ಊರು ಹೋಗ್ಬೋದು, ಮುತ್ತಮ್ಮನೂ ಮದುವೆ ಆಗ್ಬೋದು. ಸರಿ ರಂಗ, ನಮ್ಮಿಬ್ರು ಮದ್ವೆಗೆ ಖಂಡಿತ ನಮ್ಮಪ್ಪ ಒಪ್ಪಕ್ಕಿಲ್ಲ. ಅವನು ಒಪ್ಪಲಿಲ್ಲ ಅಂದ್ರೇನು? ನೀನ್ ಒಪ್ಪಿದೀಯಾ, ಆ ದೇವ್ರ ಒಪ್ಪಿದಾನೆ, ಅಷ್ಟು ಸಾಕು, ಬಾ ಮದ್ವೆ ಮಾಡ್ಕೊಳ. ಅದಾಗಕ್ಕಿಲ್ಲ ರಂಗ, ನಮ್ಮಪ್ಪ ನಾಗಪ್ಪನ ಹತ್ರ ಸಾಲ ಮಾಡೋನೆ, ಅದನ್ ತೀರ್ಸಕ್ಕಾಗದೆ ನಾನು ಅವನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದಾನೆ. ನೀನೇನ್ ಯೋಚನೆ ಮಾಡ್ಬೇಡ, ನನ್ನಲ್ಲಿ ನಂಬಿಕೆ ಅಲ್ವಾ, ನಾ ಗಂಡ್ಸಲ್ವಾ, ನನ್ ರಟ್ಟೆಲೇನ್ ಬಲ ಇಲ್ವಾ? ನಿಮ್ಮಪ್ಪ ಮಾಡಿರೋ ಸಾಲನ ಹಗಲು ರಾತ್ರಿ ದುಡ್ದು ಆ ನಾಗಪ್ಪನ ಮುಖದ ಮೇಲೆ ಬಿಸಾಕ್ತೀನಿ. ರಂಗ ತುಂಗ, ಅಲ್ಕ ನನ್ನ ಮಗನೇ ಅಂಬ್ಲಿ ಕುಡಿಯೋನ್ಗೆ ಮೀಸೆ ಹಿಡಿಯೋನ ಹಬ್ಬ ಅಂತೆ. ನನ್ನ ಮಗನೇ ನಿಂಗೆ ತಿನ್ನಕ್ ಇಟ್ಟಿಲ್ಲ, ಇವಳು ಬೇರೆ ಮದುವೆ ಮಾಡ್ಕತಿಯಾ? ಏಯ್, ಇವಳಪ್ಪ ನಮ್ ತಾವ್ ಮಾಡಿರೋ ಸಾಲನ ನಿಮ್ಮಪ್ಪ ತೀರಿಸ್ತಾನೆ. ಅಯ್ಯೋ ಅಯ್ಯೋ, ಬಂಗಾರು ನೀನು ಹೀರೋನಪ್ಪ, ನೀನ್ ಹೀರೋ. ಅವ್ರು ತಳ್ಳಿದ್ರುವೆ ನೀನು ಹೋಗಿ ಆ ಕಡೆ ನೋಡು, ಅವ್ರು ತಳ್ಳಿದ್ರುವೆ ನೀನು ಕೆಳಗ್ ಬೀಳ್ಬಾರ್ದು, ಕಲ್ ಗುಣ್ತರ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಿವರೆಗೂ ಓಕೆ ಸರ್, ಗೆಟಿಂಗ್ ಫೈಟ್ ಸ್ಟಾರ್ಟ್ ಮಾಡೋಣ, ಗೆಟಿಂಗ್ ಸ್ಟಾರ್ಟ್ ಮಾಡೋಣ ಸರ್, ಸ್ಟಾರ್ಟ್ ಮಾಡೋಣ ಸರ್, ಸತ್ ಬಿಡಿ. ಓಕೆ ಸರ್, ಗೊತ್ತಾಯ್ತಾ? ಓಕೆ, ರೀ ನೋಡ್ರಿ ಅವ್ರಿಗೆ ಈಸಿ ಪಂಚ್ ಕೊಡ್ರಿ. ಆಯ್ತು ಸರ್. ಸರ್ ನೀವ್ ಈಗ ಬಿದ್ದಿರ್ತೀರಾ, ವಜ್ರಮುನಿ ಅವ್ರು ಬಂದು ಹಿಡಿದೆತ್ತಾರೆ ಸರ್. ಆಮೇಲೆ ನೋಡಿ ನಾನೇನ್ ಮಾಡ್ತೀನಿ ಅದನ್ನ ನೀವು ಮಾಡ್ಬೇಕು. ರೆಡಿನಾ ಸರ್? ರೆಡಿ. ಏನಾಯ್ತು? ಏನಿಲ್ಲ, ಬಿದ್ದ ಮೇಲೆ ಏಟ್ ಬಿಡಬಾರ್ದು ಅಂತ ನೀ ಕ್ಯಾಪ್ ಹಾಕೊಳಕ್ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಯಾಕಪ್ಪ ಯಾಕೆ? ನಂಗಾತರೆಲ್ಲ ಬೀಳಕ್ಕಾಗೋದಿಲ್ಲ. ಮತ್ತೆ ಮಾತಾಡು ನೋಡು, ನಿನ್ ಮೈಗೆ ಸ್ವಲ್ಪ ನೋವಾಗದೇ ಫೈಟ್ ಮಾಡಕ್ಕೆ ಆ ಫೈಟ್ ಮಾಸ್ಟರ್ ನಾನ್ ಹೇಳ್ತೀನಿ. ಏನಪ್ಪಾ ಪ್ರಮೋದ? ನಾವ್ ಹೇಳ್ತೀವಿ, ಬೀಳೋದು ಉಳೋದೆಲ್ಲ ಡೂಪ್ ಮಾಡ್ತಾನೆ, ನೀನ್ ಮಾಡೋದ್ ಬೇಡ. ಹೇಳ್ತೀರಾ? ಖಂಡಿತ. ನನ್ ಮೈಗೆ ನಾನಿದ್ದೀನಿ. ಸಹಾಯ ಮಾಡ್ಬೇಕಪ್ಪ ನಮ್ಗೆ, ಇನ್ನು ನೋಡಕ್ಕೆ ಹೀರೋಗಳು ಬರ್ತಾರೆ, ಹೀರೋಯಿನ್ಗಳು ಬರ್ತಾರೆ, ಅವ್ರ ಮುಂದೆ ನೀನು
ಕುಮಾರ್ ಬಂಗಾರಪ್ಪ ಅಂತ ನಟಿಸಿದ್ರೆ ಸಾಕು. ಅಯ್ಯೋ ಈ ಕಾಲು ಹಿಡ್ಕೊಂಡು ನಾನು ನಿಂಡಿಸ್ಲಿ. ಕ್ಯಾಮ್ರಾ ಇಮ್ರ ಇರಲ್ಲಪ್ಪ, ಬಂದೋದ್ರ ಜೊತೆ ಮಾತನಾಡಿದ್ರೆ ಸಾಕಷ್ಟೇ. ಎಸ್ ಶಿವರಾಜ್ಕುಮಾರ್ ಅವ್ರು ಬರ್ತಿದ್ದಾರೆ. ಓವರ್. ಶಿವರಾಜ್ಕುಮಾರ್ ಬರ್ತಾ ಇದ್ದಾರೆ. ಶಿವರಾಜ್ಕುಮಾರ್ ಅವ್ರು ಅವ್ರು ಯಾರು? ಕುಮಾರ್ ಬಂಗಾರಪ್ಪ. ಏನ್ ಕುಮಾರ್, ಏನೋ ಅಡ್ವೆಂಚರ್ ಮಾಡ್ಕೋಗಿ ಕಾಲ್ ಮುರ್ಕೊಂಡಿದ್ದೆ. ಯಾವ ಕಾಲು ಇದ? ಅಲ್ಲ ಇದ. ಗೊತ್ತಾಯ್ತು ಗೊತ್ತಾಯ್ತು. ಏಡ್ ಬಿದ್ದಿರೋದು ಈ ಕಾಲ್ಗೆ. ಈ ಕಾಲ್ ಇಲ್ಲಾಕೆ ತಗಿ. ಓಹೋ ಹೋ ಹೋ, ಏನಪ್ಪ ಇದು, ಅವಳು ಆನೆ ಕಲ್ತ ಆಗ್ಬಿಟ್ಟಿದ್ದಿಲ್ಲಪ್ಪ. ಅರೆ ಅರೆ, ಇಷ್ಟು ಕಾಲ ಯಾಕಪ್ಪ ಯೋಚನೆ ಮಾಡ್ತೀಯ? ನೋಡು, ಸಿನಿಮಾ ಅಂದ್ರೆ ಇದೆಲ್ಲ ಸಹಜಾನೆ. ನೋಡು, ನಾನು ಮಾಡಕ್ಕೋಗಿ ಒಂದ್ ಕೈ ಮುರ್ಕೊಂಡಿದ್ದೀನಿ, ಆದ್ರೂ ಧೈರ್ಯವಾಗಿ ಆಪರೇಷನ್ ಮಾಡಿಸಿ ಸ್ಟೀಲ್ ಪ್ಲೇಟ್ಸ್ ಹಾಕ್ಸ್ದೆ. ಇವಾಗ ಸ್ಟ್ರಾಂಗ್ ಆಯ್ತಾ ನೋಡು ನೋಡು, ಐ ಆಮ್ ಎ ಸ್ಟೀಲ್ ಮ್ಯಾನ್ ನೌ. ಇಷ್ಟು ಕಡೆ ಯಾಕೆ ಯೋಚನೆ ಮಾಡ್ತೀಯ? ದೈವ ಭಕ್ತಿ, ಧೈರ್ಯ, ಸಾಹಸನೆ ಮುಂದೆ ಬರೋ ಲಕ್ಷಣ ಅಂತ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮ ಅಪ್ಪಾಜಿಯವ್ರು ಹೇಳ್ತಾ ಇರ್ತಾರೆ. ಓ ರಾಜ್ಕುಮಾರ್. ಓ, ನನಗೆ ಟೈಮ್ ಆಯ್ತು, ನಾನು ಶಟಲ್ ಬೇರೆ ಹೋಗ್ಬೇಕು. ನೋಡು, ನಾ ಮತ್ತೆ ಬರ್ತೀನಿ. ಗೀತಾ ಮಗು ಇಬ್ಬರು ಕರ್ಕೊಂಡ್ ಬರ್ತೀನಿ. ಡೋಂಟ್ ವರಿ. ಮಗು ಸರ್, ನಿಮ್ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್? ಹೆಂಡತಿ ಗುಲಾಮ. ಯಾರ್ ಸರ್? ನೀನೇ. ನನ್ ಮದ್ವೆನೂ ಆಗ್ಲಿಲ್ವಲ್ಲ ಸರ್. ಮದ್ವೆ ಮಾಡ್ಕ ಗುಲಾಮ ಆಗ್ತೀಯ? ಅಯ್ಯೋ ಗುಲಾಮ್ ನನ್ ಮಗ. ಹಾಯ್ ಕುಮಾರ್. ಟೈಗರ್ ಪ್ರಭಾಕರ್. ಹೌ ಆರ್ ಯು? ಓಕೆ. ಸಾರಿ. ಹೌದು, ಏನಾಯ್ತು ಅಂತ ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟಿದ್ದಾರೆ? ಫ್ರಾಕ್ಚರ್ ಸರ್. ಫ್ರಾಕ್ಚರ್? ಎಫ್ಟ್ರೋಲಂಗ್ ಫ್ರಾಕ್ಚರ್? ಅರೆ ಬಾಬಾ, ಯುವರ್ ಕುಮಾರ್, ಯುವರ್ ಹೀರೋ. ಹೀರೋಗಳಿಗೆ ಫಸ್ಟ್ ಆಗೋದು ಫ್ರಾಕ್ಚರ್, ಅದಕ್ಕೆ ಹೋಗಿ ಎದ್ರಕೊಂಡು ಬ್ಯಾಂಡೇಜು, ಈ ಬೆಡ್, ನೋ ನಥಿಂಗ್, ಯುವರ್ ಅ ಬೋಲ್ಡ್ ಮ್ಯಾನ್. ಗೆರಪ್ ಗೆರಪ್ ಗೆರಪ್. ನೋ ಗೆರಪ್. ಡಾಕ್ಟರ್ ಇನ್ನೊಂದು ಮಾಡಕ್ ಹೇಳ್ತಾನೆ. ಅವನ್ ಹೇಳಿದನ್ನೆಲ್ಲ ಮಾಡ್ಕೊಂಡಿದ್ರೆ ಇವನ್ ಪರ್ಮನೆಂಟ್ ಬೆಡ್ ರೆಸ್ಟ್. ವೆಲ್ ಕುಮಾರ್. ಓಕೆ, ಇಟ್ಸ್ ಟೈಮ್ ಫಾರ್ ಮೀ. ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲಕ್. ನಮಸ್ಕಾರ ಸುಧಮ್ಮ. ಅದು ನಿನ್ನೆ ಕಾಲು ಏಟ್ ಬಿದ್ದಾಗ ಮೆತ್ತಿಗಾಗ್ಬಿಟ್ಟಿದ್ದಾರೆ. ಅಲ್ಲ, ನೀವೆಂತ ಸ್ಟಂಟ್ಸ್ ಮಾಡ್ತಾ ಇದ್ರಿ? ಆಫ್ಟರ್ ಆಲ್ ಒಂದ್ ಜಂಪ್ ಕಾಲ್ ಮುರ್ಕೊಂಡ್ಬಿಡದ? ನಿನ್ನೆ ಅವ್ರ ಮೂಡ್ ಸರಿಗಿರ್ಲಿಲ್ಲ. ಅವ್ರ ಮೂಡ್ ಸರಿಗಿಲ್ಲದ ಮೇಲೆ ಶೂಟಿಂಗ್ ಯಾಕ್ರಿ ಕರ್ಕೊಂಬಂದ್ರಿ? ಇನ್ಮೇಲಾದ್ರೂ ಹುಷಾರಾಗಿರಿ. ಸ್ಟೂಪಿಡ್ ಫೆಲೋಸ್, ಸೆಕ್ರೆಟರಿ ಆಗಕ್ ನಾ ಲಾಯಕ್. ಬಾಯ್ ಕುಮಾರ್. ಸುಧಾರಾಣಿ ಅವ್ರೆ, ನನಗೂ ನಿಮ್ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ. ಏಣಿ ಹಾಕೊಂಡು ನಡೆಯೋದ್ ಕಲ್ತ್ಕೊಳ್ಳಿ. ಬಿತ್ತ ಏಟ್ ಬಿತ್ತ, ನನಗೆ ಗೊತ್ತ ಕಣೆ ನಿನ್ಗೆ ಏಟ್ ಬೀಳುತ್ತೆ ಅಂತ. ತಗೋ, ನಾನು ಮೊದಲೇ ಹೇಳಿದೆ, ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಮಾಡಿದ್ರೆ ದೊಡ್ಡ ದೊಡ್ಡ ಏಟ್ ಬೀಳುತ್ತೆ ಅಂತ. ನಾನೇ ದೊಡ್ಡ ದೊಡ್ಡ ಸಿನಿಮಾ ಮಾಡೋದು ಬಿಟ್ಬಿಡ. ಸರಿ, ನೋವಾಯ್ತಾ? ಆಗ್ಲಿ ಬಿಡು, ನೀನ್ ಬಿದ್ಮೇಲೆ ನಿನಗ್ ನೋವಾಗುತ್ತೆ, ನನಗ ನೋವಾಗುತ್ತೆ. ಇನ್ಮೇಲಾದ್ರೂ ದೊಡ್ಡ ದೊಡ್ಡ ಸಿನಿಮಾ ಮಾಡೋದನ್ ಬಿಟ್ಟು ಹಳ್ಳಿ ಸಿನಿಮಾ ಮಾಡೋದನ್ ಕಲಿ. ನಂತರ ಸಿಂಪಲ್ ಆಗಿ ಒಂದ್ ಪಂಚೆ ಉಟ್ಕೊಂಡು, ಸಿಂಪಲ್ ಆಗಿ ಒಂದ್ ಶರ್ಟ್ ಹಾಕೊಂಡು, ಸಿಂಪಲ್ ಆಗಿ ಹೆಗಲ್ ಮೇಲೆ ಒಂದ್ ಟವಲ್ ಹಾಕೊಂಡು ಹಳ್ಳಿ ಸಿನಿಮಾ ಮಾಡು. ನಾ ಈಗಲೇ ಅಲ್ಲಿ ಹೋಗ್ತೀನಿ. ಇಲ್ಲಿ ಯಾವ ಡಾಕ್ಟರ್ ನಿನ್ನ ಟ್ರೀಟ್ಮೆಂಟ್ ಕೊಡ್ತಾ ಇರೋದು? ನಮ್ಮವರೇ ಸರ್. ಇಲ್ಲಿ ಡಾಕ್ಟರ್ ಎಲ್ಲ ಬೇಡ, ಹಳ್ಳಿ ಡಾಕ್ಟರ್ ಕರ್ಕೊಂಡು ಅವರೇ ಸರಿ. ಇದಕ್ಕೆ ಬರ್ಲಾ? ಸರಿ ಸರ್. ನೀವು ಇಲ್ಲಿ ಆಕ್ಟರ್ ಆಗಿ ಬಂದಿದ್ದೀರಾ, ಡೈರೆಕ್ಟರ್ ಆಗಿ ಬಂದಿದ್ದೀರಾ? ಸದ್ಯಕ್ಕೆ ಡೈರೆಕ್ಟರ್ ಆಗಿ ಬಂದಿದ್ದೀನಿ. ನನಗೂ ಒಂದ್ ಪಾರ್ಟ್. ಯಾವ ಪಾರ್ಟ್ ಬೇಕು ನಿನ್ಗೆ? ಇದು ಬೇಕಾ, ಇದು ಬೇಕಾ, ಇದು ಬೇಕಾ? ಯಾವ್ದು ಬೇಡ. ಸರಿ ಬರ್ಲಾ? ಬಡ್ಡಿ ಮಗನೇ, ಇರೋ ಕೆಲಸ ಬಿಟ್ಟು ಪಾರ್ಟ್ ಕೇಳಕ್ ಹೋಗ್ತೀಯಾ? ಹಳ್ಳಿಗೆ ಹೋಗ್ತೀಯಾ? ನಮ್ಮ
ನಿಮ್ಗೆ ಏನಿಷ್ಟ? ನಾವಿಬ್ರು ಒಟ್ಟಿಗೆ ಪಿಕ್ಚರ್ ಮಾಡೋಣ, ಓಕೆ? ಬಾಯ್. ಏನ್ ಬೆಳಿಯಪ್ಪ, ನಾನು ಎಷ್ಟು ಹತ್ರ ಬಂದ್ರೂ ನಿನ್ ದೂರನೇ ಹೋಗ್ತೀಯಲ್ಲ. ನನ್ನ ಕಂಡ್ರೆ ನಿನ್ ಪ್ರೀತಿ ಇಲ್ವಾ? ಪ್ರೀತಿ ಇದೆ, ಅವ್ರಿದಾರಲ್ಲ, ಹ್ಯಾಕ್ ಪ್ರೀತಿ ಮಾಡುದು? ಅವ್ರನ್ನ ಹೋಗು ಅಂತ ಹೇಳ್ತೀನಿ. ಮೊದ್ಲ ಕೆಲಸ ಮಾಡಮ್ಮ, ಬನ್ನಿಲಿ. ನಾನೇನ್ ಬೆಳ್ಳಿಯಪ್ಪ ಅಲ್ಲ, ಬಿಡ್ರಮ್ಮ. ಬೆಳ್ಳಿಯಪ್ಪ ಅಲ್ಲ ಅಂತ ಬಿಟ್ಬಿಡ್ತೀವ? ದೀಪಾವಳಿ ಹತ್ರ ಬಂದು ಯಾವಾಗ ರವಕೆ ಹೊಲ್ಕೊಡೋದು? ಅವಕೇನು ಇಲ್ಲ, ಗಿವ್ಕೇನು ಇಲ್ಲ, ನಂಗೆ ಯಾವ ಬಟ್ಟೆನೂ ಹೊಲಿಯಕ್ ಬರಲ್ಲ. ಬಿಟ್ರೆ ಹೋಗ್ರಿ ಆ ಕಡೆ. ಅವನು ನಮ್ಗೆ ರವಕೆ ಹೊಲ್ಕೊಡ್ಬೇಕು. ಆಹಾ, ಇನ್ಮೇಲೆ ಬೆಳ್ಳಿಯಪ್ಪ ನನಗೊಬ್ಬಳಿಗೆ ರವಕೆ ಹೊಲ್ಕೊಡೋದು, ಏನ್ ಮಾಡ್ತೀರಾ? ನಮ್ಮೆಲ್ಲರನ್ನೂ ಬಿಟ್ಟು ನೀನ್ ಒಬ್ಬಳಿಗೆ ರವಕೆ ಹೊಲ್ಕೊಟ್ರೆ ನಿನ್ ರವಕೆನ ಹರ್ದ ಹಾಕ್ಬಿಡ್ತೀವಿ. ಅಷ್ಟು ಧೈರ್ಯನ ನಿಮಗೆ? ಬೆಳ್ಳಿಯಪ್ಪ ನನ್ ಗಂಡ ಆಗೋನು, ಇನ್ಮೇಲೆ ಎಲ್ಲಾ ಫ್ಯಾಷನ್ ನನಗೊಬ್ಬಳಿಗೆನೆ. ಅವನು ನಮ್ಮವನು, ನಮ್ಮೆಲ್ರಿಗೂ ಟೈಲರ್. ಇಲ್ಲ, ನನಗೊಬ್ಬಳಿಗೆನೆ ಟೈಲರ್.
ಯಾರು ನಾನಲ್ಲ, ನಿಮ್ಮ ಬೆಳ್ಳಿಯೋ ನಾನಲ್ಲ. ಎಲ್ಲಿಗೂ ಓಡಿ ಬಂದೆ, ಪ್ರೀತಿಗೆ ಸೋತು ನೊಂದೆ, ಕೈಗಳ ಎಳೆಯದಿರಿ ರಟ್ಟೆಯ ಮುರಿಯದಿರಿ. ಅಯ್ಯಯ್ಯಯ್ಯಯ್ಯಯ್ಯೋ ಮುಗಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಈಗ ನಿನಗೆ ಸಂತೋಷವಾಯ್ತಮ್ಮ, ಮಾತಾಡಮ್ಮ. ಬೆಳ್ಳಿಯಪ್ಪ ನಾನು ನೋಡಿದ್ರೆ ಓಡ್ ಹೋಗ್ತಾನೆ ತಾತ. ಒಳ್ಳೆ ಗುಣಗಳಿರೋ ಹುಡುಗರ ಸ್ವಭಾವನೇ ಹಾಗಮ್ಮ, ಅದಕ್ಕೆಲ್ಲ ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ಹ್ಮ್ ಶಾಸ್ತ್ರಿಗಳೇ, ಈಗಲೇ ಒಂದ್ ಒಳ್ಳೆ ಮುಹೂರ್ತ ನೋಡಿ ನಿಶ್ಚಯ ಮಾಡ್ಬಿಡಿ, ಮದುವೆ ಕಾರ್ಯ ಬೇಗ ಮುಗಿಸ್ಬೇಡಣ. ಆಯ್ತು ಉತ್ತಪ್ಪರೆ, ಎರಡ್ ಮೂರ್ ದಿನದಲ್ಲ ಮುಹೂರ್ತ ನಿಶ್ಚಯ ಮಾಡ್ಬಿಡ್ತೀನಿ. ಹಾಗಾದ್ರೆ ಕಾವೇರಮ್ಮ, ನಾನ್ ಮದ್ವೆಗ್ ಬೇಕಾದ ಎಲ್ಲ ಏರ್ಪಾಟು ಮಾಡ್ಕೊಂಡ್ಬಿಡ್ತೀನಿ. ನಾನೋಗಿ ವಾರದ ದೊಡ್ಡ ಹೇಳ್ಬಿಟ್ಬಿಡ್ತೀನಿ. ಹ್ಮ್ ಏನಾಯ್ತು, ಯಾಕ್ರಿ ನಾನೇನ್ ಮಾಡ್ದೆ? ನಡಿ ಹೇಳ್ತೀನಿ. ಅವನ್ ಯಾಕೋ ದುಡ್ಡು ಕೊಟ್ಟ, ನೀನ್ ಯಾಕೋ ದುಡ್ಡು ಇಸ್ಕೊಂಡೆ? ನನ್ಗೇನು ಗೊತ್ತಿಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿ ಫೋನ್ ಮಾಡಿ ಕುಮಾರ್ ಬಂಗಾರಪ್ಪ ಅವರು ಇಲ್ಲಿದ್ದಾರೆ ಅಂತ ಸುದ್ದಿ ಮುಟ್ಸು ಅಂತ ಹೇಳಿ ಈ ಫೋನ್ ನಂಬರ್ ಕೊಟ್ರು. ಮೊದಲೇ ಅವನ ಈ ತಲೆ ಸರಿಯಾಗಿಲ್ಲ, ಮನ್ಸಿಗೆ ಬಂದಂಗ್ ಮಾತಾಡ್ತಾ ಇರ್ತಾನೆ. ಅವನ್ ಮಾತ್ ಕಟ್ಕೊಂಡು ನೀನ್ ಪೋಸ್ಟ್ ಆಫೀಸ್ಗೆ ಹೋಗಿ ಇದನ್ನ ಕೊಟ್ಟು ಫೋನ್ ಗೀನ್ ಮಾಡಿಸಿದ್ರೆ ನಿನ್ನ ಕಂಬಿ ಅನ್ಸೋಂಗ್ ಮಾಡ್ಬಿಡ್ತೀನಿ ನೋಡು. ಹೋಗ ಕಡೆ. ಬೆಳ್ಳಿಯಪ್ಪ. ಅರೆ ಏನೇ ಇದು, ಇನ್ನು ರೆಡಿ ಆಗ್ಲಿಲ್ವಾ? ಎಂ ಜಿ ರೋಡ್ ಅಲ್ಲಿ ಬಟ್ಟೆ ತಗೊಳಕ್ ಹೋಗ್ಬೇಕು ಅಂತ ಹೇಳಿಲ್ವಾ? ನಾ ಎಲ್ಲಿಗೂ ಬರೋದಿಲ್ಲ, ನಂಗ್ ಬೇಜಾರಾಗಿದೆ. ಯಾಕಪ್ಪ ಬೇಜಾರು? ನಾನು ಮುತ್ತಮ್ಮಂಗೆ ಅಮ್ಮಂಗೆ ತಾತಂಗೆ ಎಲ್ಲ ಕಾಗದ ಬರ್ದೆ, ಒಂದಕ್ಕೂ ಉತ್ತರ ಇಲ್ಲ, ಎಲ್ಲ ನನ್ನ ಮರ್ತ್ ಬಿಟ್ಟಿದ್ದಾರೆ. ನಾನೇ ನೀನು ಬರೆದ ಲೆಟರ್ಗಳನ್ನೆಲ್ಲ ಪೋಸ್ಟ್ ಮಾಡಿದೀನಿ. ಅವ್ರು ನೀನ್ ಮರೆಯೋದಕ್ ಸಾಧ್ಯನೇ ಇಲ್ಲ. ಅರೆ ಇನ್ನೊಂದ್ ಕಾಗದ ಬರ್ದಿದ್ಯಾ? ಇದೇ ಕಡೆ ಕಾಗದ. ಇದಕ್ಕೇನಾದ್ರೂ ಉತ್ತರ ಬರ್ಲಿಲ್ಲ ಅಂದ್ರೆ ನನ್ ಜೀವಮಾನದಲ್ಲಿ ಕಾಗದನೇ ಬರೆಯೋದಿಲ್ಲ. ಅವ್ರಿಗೆ ಹಾಗೆ ಆಗ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೋಡೋ ನೀನ್ ಬೇಜಾರಾಗ್ಬೇಡ, ನಾವ್ ಕಾಗದನ ಪೋಸ್ಟ್ ಮಾಡಿ ಬರ್ತೀವಿ, ನೀನ್ ರೆಡಿ ಆಗಪ್ಪ. ಅಂಗಡಿ ಮುಚ್ಚ್ಬಿಡ್ತಾರೆ ಪಾಪ. ತಗೋಪ್ಪ ಲೆಟ್ರು, ನೀನೇ ಪೋಸ್ಟ್ ಮಾಡೋ ಪಾಪ. ಇನ್ನು ಫೋನ್ ಒಂದ್ ಲೆಟ್ರು ಬರೀತಾನೆ, ನಾವು ಈ ಕೆಲಸ ಮಾಡ್ತೀವಿ. ಆ ಹುಡುಗಿ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾನೋ ಏನೋ ಪಾಪ. ನೋಡಿ ಯಾಕಪ್ಪ, ಯಾಕ ಕಾರ್ ನಾನು ನಿಲ್ಲಿಸ್ದೆ? ಅಯ್ಯೋ ಇನ್ನೊಂದೆರಡು ನಿಮಿಷ ತಡ್ಕೊಂಬಿಡಪ್ಪ, ಮನೆ ಬಂದ್ಬಿಡುತ್ತೆ. ತಡ್ಕೊಳಕ್ಕಾಗಲ್ಲ, ಇಲ್ಲಾಂದ್ರೆ ಇಲ್ಲೋ ಹೋಗ್ಬಿಡ್ತೀನಿ. ಏ ಪ್ರಮೋದ ಬಾಗಿಲು ತೆಗೆಯೋ, ತೆಗೆಯೋ.
ಚಾಪೆ ಕೆಳಗಡೆ ನುಗ್ಗಿದ್ರೆ ನಾ ರಂಗೋಲೆ ಕೆಳಗಡೆ ನುಗ್ತೀನಿ. ಇದು ಬೆಟ್ಟಗೇರಿ ತಲೆ ಗೊತ್ತಾ? ಏನ್ ತಲೆ? ಈಗೇನ ಮಾಡೋದು? ಅವನ್ನ ಮೊದಲೇ ಹಿಡಿಯೋದು. ಓ ಪ್ರಸನ್ನ ಕುಮಾರ್, ಪ್ರಮೋದ್ ಕುಮಾರ್, ಬನ್ನಿ ಬನ್ನಿ. ಸರ್ ಸಾರಿ ಸರ್, ಇಷ್ಟೊತ್ತಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇದೀವಿ. ಬೆಳ್ಳಿಯಪ್ಪ ಲೆಟರ್ ಬರೆದ್ಬಿಟ್ಟು ಅವ್ರ ಊರಿಗೆ ಪೋಸ್ಟ್ ಮಾಡ್ಬಿಟ್ಟ ಸರ್. ಏನು ಬೆಳ್ಳಿಯಪ್ಪ ಅವನ ಊರಿಗೆ ಲೆಟರ್ ಪೋಸ್ಟ್ ಮಾಡಿದ್ನೆ? ಏನ್ರಿ ನೀವು ಹೇಳ್ತಾ ಇರೋದು? ಉದ್ದಗಿದ ಇದೇನ್ರಿ ನಿಮ್ಗೆ? ನಾವೇನ್ ಮಾಡುದು ಸರ್, ಹೋಗ್ತಾ ದಾರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅನ್ನ ಬಿಟ್ವಿ ನೋಡಿ, ಪೋಸ್ಟ್ ಮಾಡ್ಬಿಟ್ಟ. ಏನ ಅರ್ಥವಿಲ್ಲದೆ ಮಾತಾಡ್ತಿದ್ರಿ? ಆ ಕಾಗದದಲ್ಲಿ ಏನೇನಿತ್ತೋ ಏನೋ, ಹಾಗಾದ್ರೆ ಮೇಡ ಲೆಟರ್ ತಗೊಂಡ್ಬನ್ನಿ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗೋಗುತ್ತೆ. ಈಗೇನ್ ಮಾಡೋದು ಸರ್? ಅದನ್ನು ನಾನು ಹೇಳ್ಬೇಕಾ? ಆ ಲೆಟರ್ ಪೋಸ್ಟ್ ಮಾಡದ್ನಲ್ಲ, ಆ ಲೆಟರ್ ಬಾಕ್ಸ್ ಹತ್ರ ಕಾಯ್ತಾ ಬಿದ್ದಿರಿ. ಕ್ಲಿಯರೆನ್ಸ್ ಟೈಮ್ಗೆ ಪೋಸ್ಟ್ ಮ್ಯಾನ್ ಬರ್ತಾನೆ, ಅವನ್ ಕೇಳಿ ಆ ಲೆಟರ್ ತಗೊಂಡು ಬಂದು ತೋರಿಸ್ಬೇಕು. ಹೋಗಿ ಹೋಗಿ. ಅವ್ರು ಹೇಳಿದ್ದು ಕರೆಕ್ಟ್, ಬೆಳಗ್ಗೆ 6 ಗಂಟೆಗೆ ಪೋಸ್ಟ್ ಮ್ಯಾನ್ ಬರ್ತಾನೆ, ಲೆಟರ್ಗಳನ್ನ ತಗೊಂಡು ಹೋಗ್ತಾನೆ. ಅದು ಆಗದೆ ಇದ್ದಾಗೆ ನಾವು ನೋಡ್ಕೋಬೇಕು. ಅದಕ್ಕೊಂದು ಕೆಲಸ ಮಾಡೋಣ. ಏನು? ರಾತ್ರಿ ಎಲ್ಲ ನಿದ್ರೆ ಮಾಡದೆ ಎಚ್ಚರಿಕೆ ಆಗಿರೋಣ. ನಿನಗ್ ನಿದ್ರೆ ಬಂದ್ರೆ ನಾನು ಎಚ್ಚರಿಕೆ ಆಗಿರ್ತೀನಿ, ನಿನ್ನ ನಿದ್ರೆ ಬಂದ್ರೆ ನಾನು ಎಚ್ಚರಿಕೆ ಆಗಿರ್ತೀನಿ. ಡನ್ ಡನ್. ಕೂತ್ಕೋ. ಪೋಸ್ಟ್ ಮ್ಯಾನ್ ಬೆಳಗ್ಗೆ ಬರೋದು ಕಣಯ್ಯ. ನಿಂಗ್ ನಿದ್ದೆ ಬರ್ತಿದ್ಯಾ? ಇದ್ರೆ ನನ್ಗೆ ಚಚ್ಚಾ, ನಿನ್ಗೆ? ನಂಗೂ ಇಲ್ಲಪ್ಪ. ಯಾರಯ್ಯ ನೀನು? ನಾನು ಯಾರಾದ್ರೆ ನಿನಗೇನಯ್ಯ? ಒಳ್ಳೆ ಬೇವರ್ಸಿಗಳ ತರ ಬಿದ್ದಿದ್ರಲ್ಲ, ಮನೆ ಹೋಗಿ ಮಲಿಕೊಂಡ್ರಯ್ಯ. ಎತ್ತು. ನಾವು ಬೇವರ್ಸಿಗಳಾದ್ರೆ ಆಗ್ತೀವಿ ಇಲ್ಲ ಪರದೇಶಿಗಳಾದ್ರೆ ಆಗ್ತೀವಿ, ನಿನಗೇನಯ್ಯ? ಪ್ರಸನ್ನ ಎತ್ತಾಯ ನೋಡಯ್ಯ ನೋಡ. ಎಂಟೂರೆ 6 ಗಂಟೆ ಪೋಸ್ಟ್ ಹೊರಟೈತಲ್ಲ. ಇನ್ನು ನಿಮ್ಮ ನೆಚ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಟೈಮ್ ನಾನೇ ನಿಮ್ ಜೊತೆಗೆ ಬರ್ತೇನೆ. ಶೂಟಿಂಗ್ ಎಲ್ಲಿದೆ ವಿಚಾರಿಸ್ಕೊಂಡು ಬನ್ನಿ. ನೋಡಿ, ಈ ಪಿಕ್ಚರ್ ನಾನೇ ರೈಟರ್, ನಾನೇ ಡೈರೆಕ್ಟರ್. ಬಹಳ ಕಷ್ಟಪಟ್ಟು ಬರ್ದೀನಿ. ನೀವ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನನಗೆ ಅಷ್ಟು ಒಳ್ಳೆ ಹೆಸರು ಬಂದ್ಬಿಡುತ್ತೆ. ನೀವ್ ಮರಿಬೇಡಿ, ನೀವೇ ದೇವದಾಸ್. ಪರಕಾಯಿ ಪ್ರವೇಶ ಮಾಡಿ ಆ ಪಾತ್ರದೊಳಗೆ ಅದ್ಭುತವಾಗಿ ಅಭಿನಯಿಸಬೇಕು. ಪ್ರೀತಿ ಮಾಡೋ ತಪ್ಪು ಅಂತ ನಂಗೆ ಈಗಲೇ ಗೊತ್ತಾಯ್ತು. ರಾತ್ರಿ ಎಲ್ಲ ನಿದ್ರೆ ಇಲ್ದೆ ನನ್ನ ನಿದ್ರೆ ಹಾಳಾಯ್ತು. ಯಾವ ಪಿಕ್ಚರ್ ಶೂಟಿಂಗ್ ಸರ್? ದೇವದಾಸ್. ಡೈರೆಕ್ಟರ್ ಯಾರು ಸರ್? ನಿಮ್ ಕೆಲಸ ನೋಡ್ಕೊಂಡು ಹೋಗ್ರೆ. ಆಕ್ಟರ್ ಯಾರು? ಕುಮಾರ್ ಬಂಗಾರಪ್ಪ. ಅಯ್ಯೋ ದೇವ್ರೆ, ಈ ಬಾಟ್ಲಿ ಒಂದೇ ನಂಗೆ ಈಗ ಗತಿ ಆಯ್ತು. ಮುತಮ್ಮ 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 ಏನ್ರಿ ದೇವದಾಸಲ್ ಮುತ್ತು ಎಲ್ರಿ ಬರ್ತಾಳೆ? ದೇವದಾಸಲ್ ಮುತ್ತು ಎಲ್ರಿ ಬರ್ತಾಳೆ? ಅನ್ಯಾಯ ಆಗೋಯ್ತಲ್ರಿ. ಏನಪ್ಪ ಡೈಲಾಗ್ ಮರಿತಿರಲಪ್ಪ? ನಂಗ್ ಮುತಮ್ಮ ಮಾತ್ರ ಗೊತ್ತಿರೋದು, ದೇವದಾಸ ದಾಸಿ ಎಲ್ಲ ಗೊತ್ತಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಕರ್ಕೊಂಡ್ ಬರ್ತೀನಿ. ನೋ ಅಡ್ಮಿಷನ್. ಓ ಸರ್, ಸರ್ ಏನ್ ಹೇಳಿ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪೋಸ್ಟ್ ಮಾಸ್ಟರ್ ಯಾರು ಸರ್? ನಾನೇ. ಏನಾಗ್ಬೇಕಾಗಿತ್ತು ಸರ್? ಮುತ್ತಮ್ಮ ಅನ್ನ ಹೆಸರಿಗೆ ಬೆಳ್ಳಿಯಪ್ಪನವ್ರು ಪತ್ರ ಬರೆದಿದ್ದಾರೆ ಬೆಟಗೇರಿ ಅಡ್ರೆಸ್ ಗೆ. ಆ ಪತ್ರ ಅರ್ಜೆಂಟ್ ಬೇಕಲ್ಲ ಸರ್? ಈಗ ತಾನೇ ಪೋಸ್ಟ್ ಮ್ಯಾನ್ ಬೆಟಗೇರಿಗೆ ತಗೊಂಡು ಹೋದ್ರಲ್ಲ. ಹೌದಾ? ನೋಡ ಬಾಯ್ಲಿ, ಮುತ್ತಮ್ಮ ಅವ್ರಿಗೆ ಒಂದು ಕಾಗದ ಇದೆ, ಕೊಟ್ಬಿಡು. ಮುತ್ತಮ್ಮಂದು ಕಣ್ರಿ ಇದು. ಮುತ್ತಮ್ಮನವ್ರ ಮನೆ ಯಾವ್ದು? ಅದು ಮುತ್ತಮ್ಮನವ್ರ ಮನೇಲಿ ಇದಾರೆ. ಅವರೆಲ್ಲ ಮದ್ವೆ ಹೋಗಿದ್ದಾರೆ. ಮದ್ವೆ? ಯಾರ ಮದ್ವೆ? ಮುತ್ತಮ್ಮಂಗು ಬೆಳ್ಳಿಯಪ್ಪಂಗು. ಓ ಮೈ ಗಾಡ್, ಹೇ ಕಮ್ ಆನ್. ರೇ ರೇ ರೇ, ಕಾಗದ ನಾವೇ ಕೊಡ್ತೀವಿ.
ಒಂದ್ ಎರಡ್ ಅವರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪ, ಅವ್ರ ತೊಂದ್ರೆ ಆಗೋದಿಲ್ವಾ? ಇಲ್ಲ, ಮಾಡಕ್ ಆಗೋದಿಲ್ಲ, ಈ ಕುಡಿಯೋದ್ ಗಿಡಿಯೋದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಹೋಗ್ಬೇಕು. ಅಶೋಕ್ ಸ್ಪೀಕಿಂಗ್, ಓವರ್. ನಾನು ಪ್ರಸನ್ನ ಕುಮಾರ್ ಮಾತಾಡ್ತಾ ಇರೋದು ಬೆಟಗೇರಿಯಿಂದ. ಅಪ್ಪ ಸದ್ಯ ಸಿಕ್ಲ ಅವನು, ನಾನು ಅವ್ರನ್ನ ಇಮಿಡಿಯೇಟ್ ಆಗಿ ಕರ್ಕೊಂಬನ್ನಿ, ಓವರ್. ಅಲ್ಲ, ಹಾಗಾಗಲ್ಲ ಸರ್. ಕುಮಾರ್ ಬಂಗಾರಪ್ಪನವ್ರನ್ನೇ ಬೆಳ್ಳಿಯಪ್ಪ ಅಂತ ತಿಳ್ಕೊಂಡು ಮುತ್ತಮ್ಮನವ್ರ ಜೊತೆ ಲಗ್ನ ಮಾಡ್ಸಕ್ ಹೊರಟಿದ್ದಾರೆ. ನನಗೆ ನೀವೆಲ್ಲ ಮೋಸ ಮಾಡ್ತಾ ಇದ್ದೀರ, ನಾನಲ್ಲಿ ಹೋಗ್ಬೇಕು ಮುತ್ತಮ್ಮ, ನನ್ನ ಜೊತೆ ಮದುವೆ ಮಾಡ್ಕೊಬೇಕು, ನಾನಲ್ಲಿ ಹೋಗ್ಬೇಕು. ನಾವಲ್ಲಿ ಹೊರಟು ಬರ್ತಾ ಇದೀವಿ, ಓವರ್. ಇವತ್ತು ನೀವು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಬೇಗ ಬೇಗ ನಡೆಯೋ ನಡೆಯೋ, ಬೇಗ ಬೇಗ ಹೋಗು. ಮದ್ವೆ ಆದ್ಮೇಲೆ ನಿಮ್ಮ ಅಮ್ಮಗ ನಿಮ್ ಜೊತೆ ಇರ್ತಾನೋ ಇಲ್ಲ ಬೇರೆ ಹೋಗ್ತಾನೋ? ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ನಾನ್ ನಮ್ಮ ಅಪ್ಪನ ಜೊತೆಲೇ ಇದ್ದೆ, ನನ್ನ ಮಗ ನನ್ ಜೊತೆಲೇ ಇದ್ದ, ಹಾಗೆ ಈಗ ನನ್ನ ಮೊಮ್ಮಗನು ನನ್ ಜೊತೆಲಿ ಇರ್ತಾನೆ. ಪ್ರಸನ್ನ, ಪ್ರಮದ. ಅಬ್ಬ, ನಿಮ್ಮ ನೋಡ್ಕೊಂಡು ಆ ಮನೆ ಹತ್ರ ಹೋಗಿದ್ ಬಂದು, ಇದೆಲ್ಲ ಏನ್ ಸರ್? ಇದು ಎಲ್ಲ ನನ್ ಗ್ರಾಚಾರ. ನೀವಾದ್ರೂ ಹೇಳ್ರು ನಾ ಯಾರು ಅಂತ. ಸರ್, ನೀವು ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ರಾ? ಅವ್ರ ಕನ್ನಡ ಫಿಲ್ಮ್ ಸ್ಟಾರ್ ಕುಮಾರ್ ಬಂಗಾರಪ್ಪ. ಇಷ್ಟು ದಿನ ಇವನ್ ಹೀಗೆ ಹೇಳ್ತಿದ್ದ, ಈಗ ನೀವು ಬಂದು ಅದೇ ಹೇಳ್ತಾ ಇದ್ದೀರಾ. ಇವನು ಬೆಳ್ಳಿಯಪ್ಪ ಅಲ್ಲ ಅಂತ ಹೇಳೋಕೆ ಇವನ ಹತ್ರ ಎಷ್ಟು ಲಂಚ ತಗೊಂಡಿದ್ದೀರ? ಹೋಲ್ಡ್ ಇವರ್ ಟಂಗ್. ಇವ್ರ ಹತ್ರ ನಾವು ಲಂಚ ತಗೊಳದ? ನಾವು ಇವರ ಪಿ ಎಗಳು. ಪಿ ಎನೋ ಗಿಯನೋ, ಈಗ ನೀವಿಬ್ರು ಮರ್ಯಾದೆಯಾಗಿ ಆಚೆ ಹೋಗ್ತೀರಾ ಇಲ್ವೋ? ಹೋಗ್ತೀವಿ, ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತೀವಿ, ಈ ಮದ್ವೆನ ನಿಲ್ಲಿಸ್ತೀವಿ. ಮದ್ವೆ ಕಾರ್ಯ ನಿಲ್ಲಿಸ್ತೀರೋ? ಅಷ್ಟು ತಾಕತ್ ಇದೆಯಾ ನಿಮಗೆ? ಮುಚ್ಚಿರೋ ಬಾಯಿ. ಏ ಬಂದ್ರ ಇಲ್ಲಿ, ಇವರಿಬ್ರು ಎಳ್ಕೊಂಡು ಹೋಗಿ ಮದ್ವೆ ಕಾರ್ಯ ಮುಗಿಯೋವರೆಗೂ ರೂಮ್ ನಲ್ಲಿ ಕೂಡ ಹತ್ರ. ಯು ಓಲ್ಡ್ ಮ್ಯಾನ್, ನಾವ್ ಹೇಳ್ದ ಕೇಳಿದ್ರೆ ಸರಿ, ಇಲ್ದಿದ್ರೆ ನಿಮ್ಗೆ ತೊಂದ್ರೆ. ಅಣ್ಣ, ಅವ್ರು ಹೇಳ್ತಾರೋ ನಿಜ? ನನ್ ಮಾತು ಸ್ವಲ್ಪ ಕೇಳಿ. ನೀನ್ ಹೇಳ್ತಾನೆ ಇರು, ನಾನ್ ಕೇಳ್ತಾನೆ ಇರ್ತೀನಿ. ಬಾಬಾ ಬೇಗ ಹೋಗಯ್ಯ ಮದ್ವೆ ಮತ್ತೆ. ಯಾಕೋ ಕಾರ್ ಅದೇನ್ ಬೇಕು ಸರ್ ಮಾಡ್ರಿ. ಇನ್ನು ಎಷ್ಟೊತ್ತಾಗುತ್ತಯ್ಯ? ನೀನ್ ಸುಮ್ನೆ ರಯ್ಯ. ಹಠ ಮಾಡ್ಬೇಡ ಬೆಳ್ಳಿ, ನಾನ್ ನಿಮ್ ಬೆಳ್ಳಿಯಪ್ಪ ಅಲ್ಲ, ನಾನ್ ಕುಮಾರ್ ಬಂಗಾರಪ್ಪ. ಓ, ನನಗೆಲ್ಲ ಗೊತ್ತಿದೆಪ್ಪ, ಗೊತ್ತಿದೆ. ನೀನ್ ಹೋಗು, ಹೇಳ್ತೀನಿ ಹೋಗು. ಅಂತೂ ಮೊಮ್ಮಗ ನೊಪ್ಸಿ ಮದುವೆ ಮಾಡ್ತಾ ಇದ್ದೀರಾ, ಎಲ್ಲ ನೀವಿಟ್ಟು ಮುಹೂರ್ತದ ಬಲ ಸ್ವಾಮಿ. ನನ್ಗೇನಿಗೆ ಉತ್ತಪ್ತಾರೆ, ಎಲ್ಲ ದೇವ್ರ ದಯ. ಅಲ್ಲಿ ಕುಮಾರ್ ಬಂಗಾರಪ್ಪ. ಅರೆ ಯಾರ್ರಿ ನೀವು ಬಂಗಾರಪ್ಪ ಬಂಗಾರಪ್ಪ ಅಂತ ಬಡ್ಕೋತಿದ್ದೀರಾ? ನಾ ಯಾರೇ ಆಗ್ಲಿ, ಅವ್ನ್ ಕುಮಾರ್ ಬಂಗಾರಪ್ಪ. ಏನ್ ನೋಡ್ತಿದ್ರ ಹಿಡಿಯರವ್ನ? ಬರ್ರ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಏ ಮುದುಕ, ಜಾಗ ಬಿಡು. ಬಿಡಲ್ಲ. ಯಾರು ಬಿಡ್ರವ್ನ? ಮಳೆ ಬಚ್ಚ. ಯಜಮಾನ್ರೆ, ಏನಾರ ಆಯ್ತಾ? ತಂಟು ಪಿಂಟು ಕಡ್ರ
ಕಂಟ್ರೋಲರು. ಅಯ್ಯೋ ಬೆಪ್ ಮುಂಡೇವಾ, ಆ ಬಂದೂಕ್ನಲ್ಲಿ ಗುಂಡಿಲ್ಲ ಕಣ್ರು. ನನ್ನ ಮೊಮ್ಮಗನ ಹೆದರ್ಸೋಕ್ಕೋಸ್ಕರ ಖಾಲಿ ಬಂದೂಕನ್ನ ಅವ್ರ ಕೈ ಕೊಟ್ಟಿದ್ದೆ. ಲಡ್ಡು ಬೇಕಾ?
ಸ್ವಲ್ಪ ಬಾಗಿಲು ತೆಗಿತೀಯಾ? ತೆಗಿತೀನಿ. ಯಾರು ಅಂತ? ಇವರೇ ಬೆಳ್ಳಿಯಪ್ಪ. ಇಲ್ಲ ತಾತ, ಇವರೇ ಬೆಳ್ಳಿಯಪ್ಪ.